ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್ ಹೈ ಫ್ರೆಂಡ್ಸ್ ನಾನು ರವಿ ಸಿನಾಯ್ಕರ್ ಸೊ ಆ್ಯಸ್ ಯೂಜಲ್ ಪ್ರಚಲಿತ ಘಟನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಒಂದು ಕೊಟೇಶನ್ ಪ್ಲಸ್ ಏನಪ್ಪ ಕ್ವಾರೀಸ್ ಇಲ್ಲಿ ನೋಡ್ಕೊಡ್ರಿ ಒಂದು ಸೀರೀಸ್ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಒಂದರಿಂದ ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿಕೊಡಿ ಪ್ಲಸ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಏನಪ್ಪ ಅಂದ್ರೆ ಮ್ಯಾಗ್ಝಿನ್ ಮಂತ್ಲಿ ಮಂತ್ಲಿ ಓದೋದ್ಕಿಂತ ಸಬ್ಜೆಕ್ಟ್ ಮೀನ್ಸ್ ಯಾವುದೇ ಒಂದು ಟಾಪಿಕ್ ಮೇಲೆ ಓದ್ಕೊಂಡು ಆದಷ್ಟು ಟ್ರೈ ಮಾಡ್ರಿ ಯಾಕಂದರೆ ಲಾಸ್ಟ್ ಟೈಮಲ್ಲಿ ಏನಪ್ಪ ಲಾಸ್ಟ್ ಕೊನೆಯಗಳಿಗಲ್ಲಿ ಏನಪ್ಪ ಅಂದ್ರೆ ನಾವು ರಜನಿಕಾಂತ್ ಆಗಕ್ಕೆ ಹೋಗ್ತೀವಿ ಮೀನ್ಸ್ ಒಮ್ಮೆ ಐದೇ ನಿಮಿಷದಲ್ಲಿ ಎಲ್ಲ ತೆಗಿಬೇಕಾದರೆ ನಮಗೇನಪ್ಪ ಅಂದ್ರೆ ಡೇಟ್ ವೈಸು ಮಂತ್ ವೈಸ್ ಹೋದರೆ ಯಾವುದು ವಿಷಯಗಳು ಸಿಗಲ್ಲ ಆದರೆ ಆದರೆ ಟಾಪಿಕ್ ವೈಸ್ ಹೋದ್ರೆ ಏನಪ್ಪ ಅಂದರೆ ನಮ್ಮ ಎಕ್ಸಾಮಿನೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ ಸೊ ತಡ ಮಾಡ್ದೆ ಏನಪ್ಪ ಅಂದರೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಒಂದು ಕೊಟೇಶನ್ ಜೊತೆ ಬಿಕಾಸ್ ಇಲ್ಲಿ ನೋಡ್ಕೊಂಡ್ರೆ ಅಡ್ಮಿಷನ್ ಬರಬೇಕಾದ್ರೆ ಅಥವಾ ಪ್ರಿಫರೆನ್ಸ್ ಮಾಡ್ಬೇಕು ಮೀನ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗಳು ಇವಾಗ ಕೇಳ್ತಾ ಇದ್ದಾರೆ ಸರ್ ನನ್ನ ಫೈವ್ ಫಾರ್ಟಿ ಫೈವ್ಗೆ ಎಲಿಜಿಬಲ್ ಇದ್ದೀನಿ ಫೋರ್ ನಾಟಿಗೆ ಎಲಿಜಿಬಲ್ ಇದ್ದೀನಿ ಪಿ ಎಸ್ ಐಗೆ ಆದರೆ ನಾನು ಏನು ಮಾಡ್ತೀನಿ ಅಂದಾಗ ಫೋರ್ ನಾಟ್ ಟೂಗೆ ಭಾಳ ಫೋಕಸ್ ಮಾಡತ್ತೇ ಯಾಕಂದರೆ ಫೈ ನಾ ಫೈವ್ ಫಾರ್ಟಿ ಫೈಗೆ ನಾ ಇವಾಗ ಬಂದೇನು ಪ್ರಿಪ್ರೇಷನ್ಗೆ ಅಂತಾರೆ ಸಿ ಅದೇ ದೊಡ್ಡ ತಪ್ಪೇನಪ್ಪ ಅಂದಾಗ ಯಾರಿಗೊತ್ತು ಒನ್ ಒಂದೇ ಚಾನ್ಸಲ್ಲೇ ಇನ್ ಪ ಕ್ಲಿಕ್ ಆಗ್ಬೋದು ನಮ್ಮ ಮೈಂಡಲ್ಲಿ ಏನೈತಿ ಅಂದಾಗ ನೆಕ್ಸ್ಟ್ ನನಗೊಂದು ಅವಕಾಶ ಇದೆ ಅಂತೇಳಿ ನಾವು ಎಷ್ಟು ಮೈಂಡ್ ಲೂಸ್ ಮಾಡ್ಕೊತಿವಲ್ಲ ಅಷ್ಟೇನಪ್ಪ ಅಂದಾಗ ಏನಪ್ಪ ಏನ್ಪಂದ ತಪ್ಪಿಸ್ಕೊಂತೀವಿ ಬಿಕಾಸ್ ನೀ ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಮೀನ್ಸ್ ನೆಕ್ಸ್ಟ್ ಎಕ್ಸಾಮ್ಗೆ ಓದಬೇಕಾದ್ರೂ ಜೀರೋದಿಂದ ಓದಬೇಕಾ ಆ ಜೀರೋ ಇಂದ ಓದೋದನ್ನ ಇವಾಗಲೇ ಪ್ರಾರಂಭ ಮಾಡಿದೆ ಅಂತ ತಿಳ್ಕೊಡ್ರಿ ಒಂದು ಮೂವತ್ತು ನಲವತ್ತು ಪ್ರತಿಶತ ಸಿಲೆಬಸ್ ಮುಗಿಸಿದ್ರೂ ಪರವಾಗಿಲ್ಲ ನೆಕ್ಸ್ಟ್ ಎಕ್ಸಾಮ್ಗೆ ಓದಬೇಕಾದ್ರೆ ಇದೇ ಮೂವತ್ತು ನಲ್ವತ್ತು ಪ್ರತಿಶತ ಏನಪ್ಪ ಅಂದ್ರೆ ನಿಮ್ಮ ಸಮಯವನ್ನು ಉಳಿಸ್ತೈತಿ ಸೊ ಹೀಗಾಗಿ ಏನಪ್ಪ ಅಂದಾಗ ನಾ ಈ ಬರುವ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಎಲಿಜಿಬಲ್ ಅದೇ ಬಟ್ ಪ್ರಿಪೇರ್ ಆಗಿಲ್ಲ ರೀ ನೆಕ್ಸ್ಟ್ ಎಕ್ಸಾಮಿಗೆ ಬರೋದಕ್ಕೆ ಓದ್ತಾ ಅಂದಾಗ ಅಲ್ಲಿ ನೋಡ್ಕೊಂಡು ನಾವೇನು ಮಾಡ್ತೀವಿ ನಮಗೆ ನಾವು ಕನ್ವಿನ್ಸ್ ಮಾಡ್ಕೊಳಾತೀವಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಎಕ್ಸಾಮಿಗೆ ಓದಬೇಕಂತ ಆ ಕನ್ವಿನ್ಸ್ ಮಾಡೋದ್ರಲ್ಲಿ ಏನಪ್ಪ ಅಂದಾಗ ಟೈಮ್ ಹೋಗಿಬಿಡ್ತೈತಿ ಯಾಕಂದ್ರೆ ಇಲ್ಲಾದ್ರೂ ಜೀರೋ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಮಿಗೆ ಓದಬೇಕಾದ್ರೂ ಜೀರೋ ಇಂದನೆ ಸ್ಟಾರ್ಟ್ ಮಾಡಬೇಕು ಅದರ ಬದಲು ಏನಪ್ಪ ಇವಾಗ ಪ್ರಾರಂಭ ಮಾಡಿದ್ರೆ ಅಟ್ಲೀಸ್ಟ್ ಸಮಥಿಂಗ್ ಏನಪ್ಪ ಅಂದ್ರೆ ಟೈಮ್ ಸೇವ್ ಮಾಡ್ತತಿಲ್ರಿ ಸೊ ಪ್ಲೀಸ್ ಹೀಗಾಗಿ ಏನಪ್ಪ ಅಂದಾಗ ನೀವು ಯಾವುದೇ ಪರೀಕ್ಷೆಗೆ ಎಲಿಜಿಬಲ್ ಇರ್ರಿ ಮುಂದಿನ ಪರೀಕ್ಷೆಗಾರು ವೇಟ್ ಮಾಡ್ತಾರೆ ಆದರೆ ಪ್ರಿಪ್ರೇಷನ್ ಮಾತ್ರ ಸ್ಟಾರ್ಟಿಂಗ್ ಇವಾಗಿಂದನೇ ಪ್ರಾರಂಭ ಮಾಡಿಕೊಡ್ರಿ ಅದಕ್ಕೆ ನೋಡಿ ಕೋಟೇಶನ್ ಏನು ಹೇಳ್ತೈತೆ ಅಂದಾಗ ದ ಗ್ರೇಟೆಸ್ಟ್ ದ ಗ್ರೇಟೆಸ್ಟ್ ಅಮೌಂಟ್ ಆಫ್ ವೇಸ್ಟೆಡ್ ಟೈಮ್ ಈಸ್ ಟೈಮ್ ನಾಟ್ ಗೆಟ್ಟಿಂಗ್ ಸ್ಟಾರ್ಟೆಡ್ ಅನ್ನೋ ನಾವೇನು ಹೇಳತ್ತೀವಿ ಅಂದಾಗ ನನ್ನದು ಇನ್ನು ನೆಕ್ಸ್ಟ್ ಎಕ್ಸಾಮ್ ಎಲಿಜಿಬಲ್ ಅಂದರೆ ಅದಕ್ಕೆ ಓದಿದ್ರೆ ಆತು ಅದಕ್ಕೆ ಓದುವುದ್ರ ಆಗತ್ತೋ ಡೇಟ್ ಬಿಟ್ಟ ಮೇಲೆ ಇಲ್ಲಿ ಇಲ್ಲೇನು ಮಾಡತ್ತೆ ನಾನು ಸ್ಟಾರ್ಟೇ ಮಾಡ್ತಾ ಇಲ್ಲ ಸ್ಟಾರ್ಟ್ ಮಾಡತ್ತಿಲ್ಲ ಬಟ್ ಏನು ಮಾಡತ್ತೆ ನಾನು ಟೈಮ್ ವೇಸ್ಟ್ ಮಾಡಾತೀನಿ ಯಾವ ಥರ ಟೈಮ್ ಅಂದಾಗ ನೀನು ನಾಳೆ ಸ್ಟಾರ್ಟ್ ಮಾಡಬೇಕಾದರೂ ನೀ ಜೀರೋ ಪ್ರಾರಂಭ ಮಾಡಬೇಕಾ ಅದನ್ನು ಇವತ್ತೇ ಮಾಡ್ಬೋದಲ್ಲ ಸೊ ನೋಡ್ಕೊಳ್ಳಿ ಗ್ರೇಟೆಸ್ಟ್ ಟೈಮ್ ಎಲ್ಲಿ ವೇಸ್ಟ್ ಮಾಡತ್ತೀವಂದ್ರೆ ಬಿಗಿನ್ ನಾಟ್ ಸ್ಟಾರ್ಟೆಡ್ ಅಂತೀವಿ ಮೀನ್ಸ್ ಇವಾಗಿದ್ದ ಪ್ರಿಪ್ರೇಷನ್ ನಾವು ಸ್ಟಾರ್ಟ್ ಮಾಡಿಲ್ಲ ಅಂದಾಗ ಎಕ್ಸಾಮ್ ಬಂದಾಗ ನೋಡಿದ್ರೆ ಅತಂತೆನೋ ಏನು ಮಾಡತ್ತಿ ಸಮಯವನ್ನು ವ್ಯರ್ಥ ಮಾಡತ್ತೀವಿ ಸಮಯವನ್ನು ವ್ಯರ್ಥ ಮಾಡತ್ತೀವ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ನೀವು ಮುಂದೆ ಯಾವುದಾದ್ರೂ ಪರೀಕ್ಷೆಗೆ ಓದ್ತಾರೆ ಆದರೆ ಯಾವತ್ತಾದರೂ ಒಂದು ದಿನ ಪ್ರಾರಂಭ ಮಾಡಲೇಬೇಕಲ್ಲ ಸೊ ಹೀಗಾಗಿ ಏನಪ್ಪ ನಿಮ್ಮ ಪ್ರಿಪ್ರೇಷನ್ನ ಇವಾಗಿದ್ದೇ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಏನಪ್ಪ ಅಂದ್ರೆ ಇವತ್ತಿನ ಸೆಷನ್ನೇ ಆ್ಯಡ್ ಮಾಡ್ತೀನಿ ಓಕೆ ರೈಟ್ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ನಿನ್ನೆ ಹೇಳಿದ್ದೆ ನೋಡ್ಕೊಡ್ರಿ ಯಾಕೆ ಈ ಪ್ರಶ್ನೆ ಭಾಳ ಕಾಡ್ತಂದಾಗ ಇಲ್ಲಿ ನೋಡ್ಕೊಡ್ರಿ ಪ್ಲೀಸ್ ನಿನ್ನೆ ತನ ಏನು ಹೇಳಿದ್ನಲ್ಲ ಅವನು ಆ್ಯಡ್ ಮಾಡ್ಕೊಡ್ರಿ ನೋಡ್ಕೊಡ್ರಿ ಇವತ್ತು ಮತ್ತೊಂದು ಏನಪ್ಪ ಅಂದ್ರೆ ಮತ್ತೊಂದು ಏನಪ್ಪ ಅಂದಾಗ ನೌಕಾ ಸಮಾರಾಭ್ಯಾಸ ಪ್ರಾರಂಭ ಆಗೈತಿ ಅಂತ ಹೇಳ್ತೀನಿ ಅದಕ್ಕೆ ಹೇಳ್ತನಲ್ಲ ಇತ್ತೀಚಿಗೆ ಈ ಜಲಮಾರ್ಗದಲ್ಲಿ ಅತಿ ಹೆಚ್ಚು ನೌಕಾ ಸಮರಾಭ್ಯಾಸ ಆಗ್ತಿರೋದನ್ನು ನಮ್ಮ ನಿಮ್ಮ ಪರೀಕ್ಷೆಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಇಲ್ಲೇನು ಹೇಳತ್ತಾರ ನೋಡ್ಕೊಡಿ ನಾನು ಇನ್ನೇ ಹೇಳಿದೆ ಅಂದಾಗ ಭಾರತ ಭಾರತ ಈ ಪರ್ಷಿಯನ್ ಗಲ್ಪಿಗೆ ಭಾಳ ಫೋಕಸ್ ಮಾಡತ್ತೈತೆ ಅಂತ ಹೇಳಿದೆ ಇಲ್ಲೇನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಸಾರಿ ಯು ಎ ಯು ಎ ದೇಶ ಜೊತೆ ಏನಪ್ಪ ಅಂದ್ರೆ ಇಲ್ಲಿ ಸಮರಾಭ್ಯಾಸ ಮಾಡಿದ್ರು ಮೀನ್ಸ್ ನೌಕಾ ಸಮರಾಭ್ಯಾಸ ಮಾಡಿದ್ರು ನೆಕ್ಸ್ಟ್ ಏನಪ್ಪ ಅಂದಾಗ ಸೌದಿ ಅರೇಬಿಯಾ ಜೊತೆ ಮಾಡ್ಕೊಂಡ್ರು ಅಲ್ ಮೊಹೆಬ್ ಅಲ್ ಹಿಂದಿ ಅಂತೇಳಿ ನೆಕ್ಸ್ಟ್ ಉಳಿದಿರೋದೇ ಆದರೆ ಈ ದೇಶ ಅಲ್ಲ ಈ ದೇಶ ಅಂದಾಗೆ ಕತಾರ್ ಅಂತೇಳಿದ್ಯ ಕತಾರ್ ನೋಡ್ಕೊಡ್ರಿ ಇಲ್ಲಿ ಮುಗಿದಾದ್ಮೇಲೆ ಕತಾರ್ ದೇಶದತ್ತಿ ಏನು ಮಾಡಿದ್ರೆ ಸ್ಟಾರ್ಟ್ ಆಗಿದೆ ಈಗ ಜೇರ್ ಅಲ್ ಬಹರ್ ಅನ್ನೋದೇನು ಜೇರ್ ಅಲ್ ಬಹರ್ ಅನ್ನೋದು ಭಾರತದ ನೌಕಾದಳ ಮತ್ತು ಕತಾರ್ ನೌಕಾದಳ ಸೇರಿ ಮಾಡುವ ನೌಕಾ ಸಮರಾಭ್ಯಾಸ ಎರಡು ಸಾವಿರದ ಅಂದರೆ ಎರಡನೆಯ ಶ್ರೇಣಿಯ ಎರಡನೇ ಶ್ರೇಣಿಯ ಭಾರತ ಮತ್ತು ಕತಾರ್ ಭಾರತ ಮತ್ತು ಕತಾರ್ ನಡೆಸುವ ಏನಪ್ಪ ಅಂದಾಗ ನೌಕಾ ಸಮರ ಅಭ್ಯಾಸ ಹೆಸರೇನಪ್ಪ ಅಂದ್ರೆ ಜೇರ್ ಅಲ್ ಬಹರ್ ಅನ್ನೋದು ಎಲ್ಲಿ ನಡೀತಾ ಇದೆ ಅಂದಾಗ ಪರ್ಷಿಯನ್ ಗಲ್ಪಲ್ಲಿ ನಡೀತಾ ಇದೆ ಪರ್ಷಿಯನ್ ಗಲ್ಪಲ್ಲಿ ಸೊ ಪ್ಲೀಸ್ ಸ್ವಲ್ಪ ಆ್ಯಡ್ ಮಾಡಿಕೊಡಿ ಯಾಕಂದ್ರೆ ನಿನ್ನೆ ಏನಪ್ಪ ಅಂದ್ರೆ ಸೊ ಯು ಎ ದೇಶ ಮತ್ತು ಸೌದಿ ಅರೇಬಿಯಾ ಮತ್ತು ಏನು ಹೇಳಿದೆ ಅಂದಾಗ ಸ್ವಲ್ಪ ಅಪ್ಡೇಟ್ಸ್ ಹೇಳಿದೆ ಫಿಫಾ ಫುಟ್ಬಾಲ್ ಹೇಳಿದೆ ನೆಕ್ಸ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿದೆ ಇವಾಗ ಮತ್ತೊಂದು ಆ್ಯಡ್ ಯಾಕಂದ್ರೆ ಇಲ್ಲಿರುವ ದೇಶಗಳ ಜೊತೆ ಎಲ್ಲ ಏನಪ್ಪ ಅಂದ್ರೆ ಭಾರತ ಸಂಬಂಧ ಸರಿಯಾಗಿ ಹೊಂದಬೇಕು ಸೊ ಹೀಗಾಗಿ ನೋಡ್ಕೊಡ್ರಿ ಕತಾರ್ದು ಒಂದು ಆ್ಯಡ್ ಮಾಡಿಕೊಡಿ ನಿಮ್ಮ ಕರೆಂಟ್ ಅಫೇರ್ಸ್ ಲಿಸ್ಟ್ ಏನಪ್ಪ ಪಂದ್ ಜೇರ್ ಅಲ್ ಬಹರ್ ಅನ್ನೋದೇನಪ್ಪ ಅಂದಾಗ ಭಾರತದ ನೌಕಾದಳ ಮತ್ತು ಕತಾರ್ ದೇಶದ ಕತಾರ್ ದೇಶದ ಕತಾರ್ ದೇಶದ ನೌಕಾದಳ ಸೇರಿ ಮಾಡುವ ನೌಕಾ ಏನಪ್ಪ ಅಂದ್ರೆ ಜೇರ್ ಅಲ್ ಬಹರ್ ಎರಡನೇ ಶ್ರೇಣಿ ಎಲ್ಲಿ ನಡ್ದೈತಿ ಪರ್ಷಿಯನ್ ಗಲ್ಪ್ ಅಲ್ಲಿ ನಡೆದೈತಿ ಇಲ್ಲಿ ಸ್ವಲ್ಪ ವಿಶೇಷತೆ ಅಂತ ಅಂದಾಗ ವಿಶೇಷ ನೋಡ್ಕೊಡಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹಾಕಿದೀನಿ ಇಲ್ಲಿ ನೋಡ್ಕೊಡ್ರಿ ಜಹದ್ ಎಕ್ಸಸೈಜ್ ಏನಪ್ಪ ಅಂದಾಗ ಯು ಎ ದೇಶ ಓಕೆ ಅದೇ ಅಲ್ ಮೊಹರ್ ಅಲ್ ಹಿಂದ್ ಅನ್ನೋದು ಅಂತ ಅಂದಾಗ ಸೌದಿ ಅರೇಬಿಯಾ ಈ ಎರಡೂ ದೇಶಗಳ ಜೊತೆ ಏನಪ್ಪ ಅಂದಾಗ ಭಾರತದ ಹಡಗು ಐ ಎನ್ ಎಸ್ ಕೊಚ್ಚಿ ಇಂಡಿಯನ್ ನೆವೆಲ್ಸ್ ಇಪ್ ಅಂತ ಭಾರತದ ಹಡುಗು ಏನ್ ಅಂದಾಗ ಐ ಎನ್ ಎಸ್ ಕೊಚ್ಚಿ ಭಾಗವಹಿಸಿದ್ದಾರೆ ಆದರೆ ಇವತ್ತು ಪ್ರಾರಂಭವಾಗಿರುವ ಇವತ್ತು ಇವತ್ತು ನೋಡಿ ಪ್ರಾರಂಭ ಇವತ್ತು ಪ್ರಾರಂಭವಾಗಿರುವ ಕತಾರ್ ಮತ್ತು ಭಾರತ ದೇಶಗಳ ನಡುವೆ ನಡೆಯುವ ಜರ್ ಅಲ್ ಬಹರ್ ಅನ್ನುವ ನೌಕಾ ಸಮರಾಭ್ಯಾಸ ಇಲ್ಲಿ ನೋಡಿಕೊಡ್ರಿ ಈ ಹಡುಗು ಹೋಗಿಲ್ಲ ಬೇರೆ ಹಡುಗು ಹೋಗೈತಿ ನಿಮ್ಮ ಇದೇ ಟ್ವಿಸ್ಟ್ ಮಾಡ್ತಾನೆ ಯಾವ ಹಡುಗು ಹೋಗಿದೆ ನೋಡ್ಕೊಡ್ರಿ ಐ ಎನ್ ಎಸ್ ಟ್ರೈಕಾಂಡ್ ಸೊ ಪ್ಲೀಸ್ ಇದೊಂದು ಡಿಫ್ರೆನ್ಸ್ ಆ್ಯಡ್ ಮಾಡಿಕೊಡ್ರಿ ಏನಪ್ಪ ಅಂದಾಗ ಇಲ್ಲಿ ನೋಡಿಕೊಡ್ರಿ ಭಾರತ ಈ ಭಾಗದಲ್ಲಿ ನೋಡಿಕೊಡ್ರಿ ಪರ್ಷಿಯನ್ ಗಲ್ಪಲ್ಲಿ ಏನು ಮಾಡಿದರು ಭಾರತ ಯು ಎ ದೇಶ ಜಹೇದ್ ಎಕ್ಸಸೈಸ್ ಮಾಡಿದರು ಓಕೆ ಅದೇ ಟೈಮಲ್ಲಿ ಏನಪ್ಪ ಅಂದಾಗ ಭಾರತ ಮತ್ತು ಸೌದಿ ಅರೇಬಿಯಾ ಏನು ಮಾಡಿದ್ರಿ ಏನು ಮಾಡಿದ್ರು ಅಂದಾಗ ಅಲ್ ಮೊಹೇದ್ ಅಲ್ ಹಿಂದಿ ಅಂತ ಮಾಡಿಕೊಂಡ್ರು ಈ ಎರಡೂ ನೌಕಾ ವಿದ್ಯಾಭ್ಯಾಸ ಸಮರಾಭ್ಯಾಸದಲ್ಲಿ ಭಾರತದ ಹಡುಗೆ ಯಾವುದು ಐ ಎನ್ ಎಸ್ ಕೊಚ್ಚಿತ್ತು ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಕತಾರ್ದಲ್ಲಿ ಮಾಡಬೇಕಾದ್ರೆ ಬೇರೆ ಹಡಗು ಬಂದಿದೆ ಅದರ ಹೆಸರು ಐ ಎನ್ ಎಸ್ ಸ್ಟ್ರೈಕ್ ಆಂಡ್ ಇದೇ ಹಡಗು ಇದೇ ಹಡಗು ಇಲ್ಲಿ ನೋಡ್ಕೊಡು ಇದೇ ಹಡಗು ಎಲ್ಲಿಗಿತ್ತಂದಾಗ ಇಲ್ಲಿದೆ ನೋಡ್ಕೊ ಭಾರತ ಮತ್ತು ಯುರೋಪ್ ಖಂಡದ ಕೆಲವೊಂದಿಷ್ಟು ದೇಶಗಳು ಮೊಟ್ಟ ಮೊದಲ ನೌಕಾ ಅಭ್ಯಾಸ ಮಾಡಿದ್ರು ಯಾವುದಪ್ಪ ಅಂದ್ರೆ ಐ ಎನ್ ಯುರೋಪಿಯನ್ ನವೆಲ್ ಪಾರ್ ಫೋರ್ಸ್ ಅಂತೇಳಿ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಶ್ರೇಣಿದಿತ್ತು ಇಲ್ಲಿ ಟ್ರೈಕಾಂಡ್ ಐತಿ ಇವಾಗ ನಡೀತಿರುವ ಕತಾರ್ ಜೊತೆ ಕತಾರ್ ಜೊತೆ ಏನಪ್ಪ ಅಂದಾಗ ಐ ಎನ್ ಎಸ್ ಸ್ಟ್ರೈಕ್ ಆಂಡ್ ಅನ್ನೋ ಹಡುಗು ಭಾಗವಹಿಸೈತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಭಾಗದಲ್ಲಿ ಪರ್ಷಿಯನ್ ಗಲ್ಭದಲ್ಲಿ ಯು ಎ ಮತ್ತು ಸೌದಿ ಅರೇಬಿಯಾಗೆ ಹೋಗಿದ್ದಿ ಅಂತ ಒಂದೇ ಹಡುಗು ಹೋಗೈತೆ ಐ ಎನ್ ಎಸ್ ಕೊಚ್ಚಿ ಹೋಗೈತಿ ಆದರೆ ಇವತ್ತು ಪ್ರಾರಂಭವಾಗಿರುವ ಇವತ್ತು ಪ್ರಾರಂಭವಾಗಿರುವ ಭಾರತ ಮತ್ತು ಕತಾರ್ ನಡುವೆ ನಡುವಿದೆ ಅಂತಂದಾಗ ಐ ಎನ್ ಎಸ್ ಸ್ಟ್ರೈಕ್ ಅಂಡ್ ಆಗೈತೆ ಸೊ ಪ್ಲೀಸ್ ಸ್ವಲ್ಪ ಆ್ಯಡ್ ಮಾಡಿಕೊಡ್ರಿ ಇದನ್ನು ಆ್ಯಡ್ ಮಾಡಿಕೊಡಿ ಪ್ಲಸ್ ಒನ್ ಮೂರು ನೌಕಾ ಸಾರಿ ಒನ್ ಮೋರ್ ಯುದ್ಧಾಭ್ಯಾಸ ಏನು ಅಂದಾಗ ಉಜರ್ಬೇಕಿಸ್ತಾನ್ ಮತ್ತು ಭಾರತ ನಡೆಸುವ ಭಾರತದ ನಡುವೆ ನಡೆಯುವ ಉಝರ್ಬೇಕಿಸ್ತಾನ್ ಉಜರ್ಬೇಕಿಸ್ತಾನ್ ಸೊ ಪ್ಲೀಸ್ ಇದನ್ನೇ ಆ್ಯಡ್ ಮಾಡಿಕೊಡ್ರಿ ಯಾಕಂದ್ರೆ ಸುದ್ದಿಯಲ್ಲಿರುತ್ತೆ ಉಜರ್ಬೇಕಿಸ್ತಾನ್ ಮತ್ತು ಭಾರತ ಎಂಪ್ ಅಂದಾಗ ಡಸ್ಟ್ಲಿಕ್ ಉಜರ್ಬೇಕಿಸ್ತಾನ್ ಮತ್ತು ಭಾರತ ಎಂಪ್ ಅಂದಾಗ ಒಂದು ಯುದ್ಧಾಭ್ಯಾಸ ಮಾಡದತ್ತ ಯಾವ್ದು ಅಂದಾಗ ಡಸ್ಟ್ಲಿಕ್ ಅಂತೇಳಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತೊಂದರ ಭಾರತ ಮತ್ತು ಉಜರ್ಬೇಕಿಸ್ತಾನ್ ನಡುವೆ ನಡೆಯುವ ಸಮರಾಭ್ಯಾಸ ಡಸ್ಟ್ಲಿಕ್ ಎರಡನೇ ಸರಣಿ ಮೀನ್ಸ್ ಎರಡು ಸಾವಿರದ ಇಪ್ಪತ್ತೊಂದರ ಡಸ್ಟ್ಲಿಕ್ ಯಾವ ಅಧ್ಯಕ್ಷತೆ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡಿತ್ತು ಸೊ ಪ್ಲೀಸ್ ಯಾರಾದ್ರೂ ಕಮೆಂಟ್ ಮಾಡಿಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಉಜರ್ಬೇಕಿಸ್ತಾನಿ ಯಾಕೆ ಇಂಪಾರ್ಟೆಂಟ್ ಅಂದಾಗ ಇದು ನೋಡಿಕೊಡ್ರಿ ಏನದಿ ಶಂಘೈ ಕೋಪರೇಷನ್ ಆರ್ಗನೈ ಶಂಘೈ ಸದಸ್ಯದೇ ಪ್ಲಸ್ ಏನಪ್ಪ ಅಂದ್ರೆ ಪ್ಲಸ್ ಏನಪ್ಪ ಅಂದಾಗ ಭಾರತ ಮತ್ತು ಮಧ್ಯ ಏಷ್ಯಾ ನಡುವಿನ ದೇಶಗಳಲ್ಲಿ ಏನಪ್ಪ ಅತಿ ಹೆಚ್ಚು ಸಂಬಂಧ ಅಂದಾಗ ಉಝರ್ಬೇಕಿಸ್ತಾನು ಕೂಡ ಭಾರತಕ್ಕೆ ಬಹುಮುಖ್ಯವಾದ ಒಂದು ಅಂದಾಗ ವ್ಯಾಪಾರ ಸ್ಥಳ ಇದೆ ಅಲ್ಲಿಂದ ನಾವು ಅಂದ್ರೆ ನೈಸರ್ಗಿಕ ಅನಿಲಗಳನ್ನು ನಾವು ಅಂದ್ರೆ ಇವಾಗ ಇವಾಗ ಏನು ಮಾಡತ್ತೀವಿ ನಾವು ಇವಾಗ ಇವಾಗ ಅಲ್ಲಿಂದ ಏನು ಮಾಡ್ತೀವಿ ರಫ್ತು ಸಾರಿ ಆಮದು ಮಾಡ್ಕೊಳತ್ತೀವಿ ಸೊ ಹೀಗಾಗಿ ಉಜರ್ಬೇಕಿಸ್ತಾನ ಇಂಪಾರ್ಟೆಂಟ್ ಹಾಗಾದರೆ ಎರಡನೇ ಶ್ರೇಣಿ ಅಥವಾ ಎರಡು ಸಾವಿರದ ಇಪ್ಪತ್ತೊಂದರದು ಡಸ್ಟ್ಲಿಕ್ ಭಾರತ ಮತ್ತು ಉಜರ್ಬೇಕಿಸ್ತಾನ ಯಾವ ಸ್ಥಳದಲ್ಲಿ ಮುಕ್ತಾಯಗೊಂಡಿತ್ತು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸೊ ಪ್ಲೀಸ್ ಯಾರಾದರೂ ಕಮೆಂಟ್ ಮಾಡಿಕೊಡ್ರಿ ಯಾವ ಸ್ಥಾನ ಅಥವಾ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ಸೊ ಪ್ಲೀಸ್ ಒಂದು ಆ್ಯಡ್ ಮಾಡಿಕೊಡ್ರಿ ಆ ಏನು ಸ್ಟ್ರೈಕ್ ಅಂಡ್ ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ ರೈಟ್ ಓಕೆ ಎಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾಕಂದರೆ ಇವತ್ತಿಂದ ಏನಪ್ಪ ಅಂದ್ರೆ ಇವತ್ತಿಂದ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಅಥವಾ ಸಾರಿ ಇವತ್ತಿಂದ ಏನಪ್ಪಂದ್ರೆ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟ ಪ್ರಾರಂಭ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ನೋಡ್ಕೊಡ್ರಿ ಕನ್ಫ್ಯೂಸ್ ಎಲ್ಲಿ ಮಾಡ್ತಾರನ್ನೋದೇ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನೋಡ್ಕೊಡ್ರಿ ಸೊ ಬರೆದು ಇಟ್ಕೊಡ್ರಿ ಪಾಯಿಂಟ್ ಏನಪ್ಪ ಅಂದ್ರೆ ಎರಡರಿಂದ ಮೂರು ಪ್ರಶ್ನೆಗಳು ಏನಪ್ಪ ಅಂದ್ರೆ ಫಿಕ್ಸ್ ಇದೆವು ಎದ್ರ ಮೇಲೆ ಒಲಿಂಪಿಕ್ ಮೇಲೆ ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಎರಡರಿಂದ ಮೂರು ಕ್ವಶನ್ ಡೆಫಿನೆಟ್ಲಿ ನಿಮ್ಗೆ ಏನಪ್ಪ ಅಂದಾಗ ಒಲಂಪಿಕ್ಸ್ ಕ್ರೀಡಾಕೂಟದ ಮೇಲೆ ಇರ್ತವೆ ಕ್ರೀಡಾಕೂಟದ ಮೇಲೆ ಇರ್ತು ಇಲ್ಲಿ ನಾವು ಕನ್ಫ್ಯೂಷನ್ ಮಾಡ್ತೀವಿ ಪರೀಕ್ಷೆ ಓದಬೇಕಾದ್ರೆ ಪರೀಕ್ಷೆ ಓದಬೇಕಾದ್ರೆ ಬರೀ ಒಲಂಪಿಕ್ ಅನ್ನೋದು ಅಷ್ಟೇ ಇಟ್ಕೊಂಡಿರ್ತೀವಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಪರೀಕ್ಷೆಯಲ್ಲಿ ಕ್ವಶನ್ಗೆ ಆನ್ಸರ್ ಹೇಳಬೇಕಾರೆ ಯಾಕಂದರೆ ಎರಡರಿಂದ ಮೂರು ಪ್ರಶ್ನೆ ಒಲಂಪಿಕ್ ಮೇಲೆ ಪಿಕ್ಸ್ ಅದು ಯಾಕಂದರೆ ಅತಿ ಹೆಚ್ಚು ಏನಪ್ಪ ಅಂದರೆ ಇತಿಹಾಸ ಸೃಷ್ಟಿಯಾಗಿ ಸಲ ಪ್ಲಸ್ ಏನಪ್ಪ ಅಂದಾಗ ಇಲ್ಲಿ ಹೋಗಬೇಕಾದ್ರೆ ಮೀನ್ಸ್ ಪರೀಕ್ಷೆ ಅಟೆಂಡ್ ಮಾಡಬೇಕಾದ್ರೆ ಪರಿ ಒಲಿಂಪಿಕ್ ಅಂತ ಕೇಳಿದರು ಒಲಂಪಿಕ್ ಕೇಳಿದರು ಸೊ ಪ್ಲೀಸ್ ಇದ್ರ ಬಗ್ಗೆ ಗಮನ ಕೊಡಿರಿ ಗೊತ್ತಿದೆ ಅಂತ ಅರ್ಜೆಂಟ್ ಮಾಡಿ ಏನಪ್ಪ ಅಂದ್ರೆ ಅವಸ್ರ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ ಸೊ ಪ್ಲೀಸ್ ಇದರ ಬಗ್ಗೆ ಗಮನ ಕೊಡ್ರಿ ಅಂದಾಗ ಕ್ವಶನ್ ಓದಬೇಕಾದ್ರೆ ಬರೀ ಒಲಂಪಿಕ್ ಅಂತ ಇದೆಯೋ ಅಥವಾ ಪ್ಯಾರಾ ಒಲಿಂಪಿಕ್ ಅಂತ ಮೆನ್ಷನ್ ಮಾಡಿದಾನೋ ಈ ಮಿಸ್ಟೇಕ್ ಮಾಡಾಕೊಬೇಡ್ರಿ ಯಾಕಂದಾಗ ನನಗೆ ಒಲಂಪಿಕ್ ಅಂತ ಕಂಡ್ರೆ ಸಾಕೇನಪ್ಪ ಅವಸ್ರ ಮಾಡ್ತಿರ್ತಾನೆ ಸೊ ಹೀಗಾಗಿ ಪರೀಕ್ಷೆಯಲ್ಲಿ ಏನಪ್ಪ ಅಂದಾಗ ಕ್ವಶನ್ ಕೇಳಬೇಕಾದ್ರೆ ಪ್ಯಾರಾ ಒಲಿಂಪಿಕ್ ಅಂತ ಕೇಳಿದಾನೋ ಬರೀ ಒಲಿಂಪಿಕ್ ಅಂತ ಕೇಳಿದಾನೆ ಯಾಕಂದ್ರೆ ಇಲ್ಲಿ ನೋಡ್ಕೊಡಿ ಲಾಸ್ಟ್ ಲಾಸ್ಟ್ ಟೈಮ್ನ ಇದೇ ಮಿಸ್ಟೇಕ್ ಮಾಡಿದ್ದಾರೆ ಸೊ ಎಷ್ಟೋ ಜನ ನೋಡಿ ಇವಾಗ ಕಮೆಂಟ್ ಮಾಡ್ಬೇಕಾದ್ರೂ ಮಿಸ್ಟೇಕ್ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇವಾಗ ಆಗಸ್ಟ್ ಆಗಸ್ಟ್ ಇಪ್ಪತ್ತೈದರಿಂದ ಏನಪ್ಪ ಅಂದಾಗ ಪ್ಯಾರಾ ಒಲಂಪಿಕ್ ಕ್ರೀಡಾಕೂಟ ಪ್ರಾರಂಭ ಆಗೈತಿ ಎಲ್ಲಿ ಹೇಗಿದೆ ನೋಡ್ಕೊಡ್ರಿ ಟೋಕಿಯೋ ಜಪಾನ್ ಅಂತ ಹೇಳಿದೆ ಟೋಕಿಯೋ ಜಪಾನ್ ಅಂತಿದೆ ಇಲ್ಲಿ ನೋಡ್ಕೊಡ್ರಿ ಒಲಂಪಿಕ್ ಆದ ಮೇಲೆ ನಂತರ ಆಗುವುದೇ ಪ್ಯಾರಾ ಒಲಿಂಪಿಕ್ ಅಂತೀವಿ ಯಾಕಂದ್ರೆ ನೋಡ್ಕೊಡ್ರಿ ಕ್ರೀಡೆ ಅನ್ನೋದು ಏನಪ್ಪ ಸಮಾನತೆ ಇರಬೇಕು ಸಮಾನತೆ ಇರಬೇಕು ಯಾಕಂದಾಗ ಇಲ್ಲಿ ನೋಡಿಕೊಡ್ರಿ ಒಬ್ಬ ವ್ಯಕ್ತಿ ಅಂಗವಿಕಾಲದಂದರೆ ಅವನಿಗೆ ಯಾವುದೇ ಅರ್ಹತೆ ಇಲ್ಲ ಅಂತಲ್ಲ ಇಲ್ಲಿ ನೋಡ್ಕೊಂಡು ಸಾಧನೆ ಮಾಡಬೇಕಾದ್ರೆ ಆ ವ್ಯಕ್ತಿಯ ಯಾವುದೇ ಥರದ ಅಂದ್ರೆ ಅಂಗವಿಕಲತೆ ಇದ್ದರೂ ಕೂಡ ಅವನಲ್ಲಿ ಅಂದಾಗ ಒಂದು ಛಲ ಇರ್ತೈತಿ ಕ್ರೀಡೆ ಅನ್ನುವ ಉದ್ದೇಶ ಅಂದ್ರೆ ಒಂದು ಏಕತೆ ಮತ್ತು ಅಂದಾಗ ಸ್ಫೂರ್ತಿಯನ್ನು ತುಂಬುವುದು ಅಂತೈತಿ ಇವಾಗ ಅಂದಾಗ ಅಂಗವಿಕಲರಿಗೂ ಕೂಡ ಏನಪ್ಪ ಅಂದರೆ ಒಂದು ಅವಕಾಶ ಕೊಡಬೇಕಲ್ಲ ಅವರನ್ನು ಪ್ರೂವ್ ಮಾಡ್ಕೊಳಕ ಸೊ ಹೀಗಾಗಿ ಒಲಂಪಿಕ್ ಕಮಿಟಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಎಂಬತ್ತೆಂಟರಿಂದ ಪ್ಯಾರಾ ಒಲಂಪಿಕ್ ಅಂದರೆ ಅಂಗವಿಕಲರಿಗೂ ಕೂಡ ಒಲಂಪಿಕ್ಕನ್ನು ಪ್ರಾರಂಭ ಮಾಡಿತು ಇಲ್ಲಿ ನಮ್ಮ ಪರೀಕ್ಷೆ ನೋಡ್ಕೊಡ್ರಿ ಇಲ್ಲಿತನ ನಾವು ಇಲ್ಲಿವರೆಗೆ ಓದಿದ್ದೇನಪ್ಪ ಅಂದಾಗ ಒಂದು ಪ್ರಶ್ನೆ ಅರ್ಥತ್ ನೋಡ್ಕೊಡ್ರಿ ಧ್ವಜಧಾರಕರು ಸೊ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಡ್ಕೊಡ್ಲಿ ಧ್ವಜ ಧಾರಕರು ಸೊ ಪ್ಲೀಸ್ ನೋಡ್ಕೊಡ್ರಿ ಪ್ಲ್ಯಾಗ್ ಬೀರರ್ ಅಂತ ನೆನಪೈತ್ರಿ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷೆಯಲ್ಲಿ ಕೆಳಗಿನ ಯಾರು ಕೆಳಗಿನ ಯಾರು ಎರಡು ಸಾವಿರದ ಇಲ್ಲಿ ನೋಡಿಕೊಡ್ರಿ ಇದು ಎರಡು ಸಾವಿರದ ಇಪ್ಪತ್ತಂತನೇ ಇರ್ತೈತಿ ನೆನಪಿಟ್ಕೊಳ್ರಿ ಆದರೆ ಯಾಕಂದ್ರೆ ಕೋವಿಡ್ ಸಲುವಾಗಿ ಏನಪ್ಪ ಅಂದರೆ ಒಂದು ವರ್ಷ ಮುಂದೆ ಹೋಗಿದೆ ಮೀನ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಬೇಕಾಯ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಇರ್ತೈತಿ ಹೀಗಾಗಿ ನ್ಯೂಸ್ ಪೇಪರ್ ಏನಪ್ಪ ಅಂದ್ರೆ ಒಬ್ಬೊಬ್ಬರು ಎರಡು ಸಾವಿರದ ಇಪ್ಪತ್ತೊಂದರ ಒಲಿಂಪಿಕ್ ಅದು ಬರ್ತಾರೆ ಒಬ್ಬೊಬ್ಬರು ಏನು ಪಂದ್ರೆ ಎರಡು ಸಾವಿರದ ಇಪ್ಪತ್ತಂತೆ ಬರೆದಿರ್ತಾರೆ ಸೊ ಪ್ಲೀಸ್ ಗಮನದಲ್ಲಿಟ್ಕೊಳ್ರಿ ಹೋದ ವರ್ಷ ನಡಿಬೇಕಾಯಿತು ಒಲಿಂಪಿಕ್ ಕೋವಿಡ್ ಸಲುವಾಗಿ ಒಂದು ವರ್ಷ ಮುಂದೆ ಬಂದಿದೆ ಸೊ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂಥರ ಇಲ್ಲಿ ನೋಡಿಕೊಡ್ರಿ ಧ್ವಜಧಾರಕರು ಅನ್ನೋದಾಗ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಇಲ್ಲಿವರಿಗೆ ಕರೆಂಟ್ ಅಫೇರ್ಸಲ್ಲಿ ಏನು ಓದಿದೀವಿ ರೀ ಎರಡು ಸಾವಿರದ ಇಪ್ಪತ್ತರ ಪ್ಯಾರಾ ಒಲಿಂಪಿಕ್ನ ಓಪನಿಂಗ್ ಅಂದಾಗೆ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಧಾರಕರು ಯಾಕಪ್ಪ ಅಂದ್ರೆ ಮರಿಯಪ್ಪ ಅಂತ ಬರ್ತಾರಂಥೇಳಿ ಇಲ್ಲಿವರೆಗೆ ಕರೆಂಟ್ ಅಫೇರ್ಸಲ್ಲಿ ಮರಿಯಪ್ಪ ತಂಗವೈಲವ್ರು ಏನು ಬಂದಾಗ ಎರಡು ಸಾವಿರದ ಇಪ್ಪತ್ತರ ಪ್ಯಾರಾ ನ ಧ್ವಜಧಾರಕರಾಗಿ ಭಾರತವನ್ನು ಭಾರತವನ್ನು ಲೀಡ್ ಮಾಡ್ತಾರೆ ಅಂತ ಹೇಳಿದರು ಆದರೆ ಇಲ್ಲಿ ಏನಾಗಿತ್ತು ಅಂದಾಗ ಮರಿಯಪ್ಪ ಕ್ವಾರಂಟೈನ್ ಅಲ್ಲಿ ಇದಾರೆ ಮೀನ್ಸ್ ಕೋವಿಡ್ ಸಿಂಪ್ಟಮ್ಸ್ ಕಂಡಿರೋದಕ್ಕೆ ಏನಪ್ಪ ಇದ್ದಾರೆ ಸೊ ಹೀಗಾಗಿ ಅವ್ರಿಗೆ ಗ್ರೌಂಡಿಗೆ ಬರೋಕ್ಕಾಗಲಿಲ್ಲ ಆದ್ದರಿಂದ ಆದ್ದರಿಂದ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಏನಪ್ಪ ಅಂದಾಗ ಯಾರಪ್ಪ ಅಂದ್ರೆ ಟೇಕ್ ಚಂದ್ ಅಂತೇಳಿ ಟೇಕ್ ಚಂದ್ ಅನ್ನೋರು ಏನಪ್ಪ ಹರಿಯಾಣದ ಜಾವ್ಲಿನ್ ಥ್ರೋವರ್ ಅಂತ ಮೀನ್ಸ್ ಬರ್ಚಿ ಏಷ್ಯಾದ ಕ್ರೀಡಾಪಟುವಾದ ಟೇಕ್ ಚಂದ್ ಅವರನ್ನವರು ಎರಡು ಸಾವಿರದ ಇಪ್ಪತ್ತೊಂದರ ಅಥವಾ ಎರಡು ಸಾವಿರದ ಇಪ್ಪತ್ತರ ಪ್ಯಾರಾ ಒಲಂಪಿಕ್ನ ಪ್ಯಾರಾ ಒಲಂಪಿಕ್ನ ಉದ್ಘಾಟನಾ ಸಮಾರಂಭದಲ್ಲಿ ಏನಾಗಿದ್ದಾರೆ ಅಂದಾಗ ಧ್ವಜಧಾರಕರು ಸೊ ಪ್ಲೀಸ್ ಇದನ್ನ ಅಪ್ಡೇಟ್ ಇಟ್ಕೊಡ್ರಿ ಎಷ್ಟೋ ಜನ ಮರಿಯಪ್ಪ ತಂಗವೀಲ ಅವರನ್ನ ಇನ್ನೂ ಬಾಯಿಟ್ಟಿವಿ ಸೊ ಪ್ಲೀಸ್ ಇವತ್ತೇನಪ್ಪ ಅಂದಾಗ ಅನೌನ್ಸ್ಮೆಂಟು ಇವತ್ತು ಆಲ್ರೆಡಿ ಓಪನಿಂಗ್ ಆಗೈತೆ ಅಂದಾಗ ಭಾರತದಿಂದ ಭಾರತದಿಂದ ಎರಡು ಸಾವಿರದ ಇಪ್ಪತ್ತರ ಪ್ಯಾರಾ ಒಲಿಂಪಿಕ್ನಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಯಾರು ಧ್ವಜಧಾರಕರು ಅಂದರೆ ಟೇಕ್ ಚಂದ್ ಅನ್ನೋರು ಟೇಕ್ ಚಂದ್ ಅವ್ರ ಏನು ಅಂತ ಬಂದಾಗ ಬರ್ಚಿ ಎಸೆತ ಸಾರಿ ಬರ್ಚಿ ಎಸೆತ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇವರು ಜಾವಲಿನ್ ಓಕೆ ಟೇಕ್ ಚಂದರ್ನವರು ಹರಿಯಾಣ ಮೂಲದ ಟೇಕ್ ಚಂದನ್ ಅವರು ಏನು ಬಂದಾಗ ಭಾರತವನ್ನು ಪ್ಯಾರೋ ಒಲಂಪಿಕ್ನಲ್ಲಿ ಜಾವ್ಲಿನ್ ಥ್ರೋ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದಾಗ ಇವರು ಎರಡು ಸಾವಿರದ ಇಪ್ಪತ್ತರ ಒಲಂಪಿಕ್ನ ಧ್ವಜಧಾರಕರು ಮೀನ್ಸ್ ಪ್ಲ್ಯಾಗ್ ಬೀರರ್ ಆಗಿದ್ದಾರೆ ಯಾಕಂದರೆ ಆ್ಯಕ್ಚುಲಿ ಆಫಿಷಲಿ ಏನಪ್ಪ ಮರಿಯಪ್ಪ ತಂಗವೇಲವ್ರನ್ನ ಅನೌನ್ಸ್ ಮಾಡಿತ್ತು ಆದರೆ ಅವರು ಕ್ವಾರಂಟೈನ್ ಆಗಿರೋದೆಂದಾಗ ಮರಿಯಪ್ಪ ತಂಗವೇಲವ್ರ ಬದಲಿಗೆ ಏನಪ್ಪ ಅಂದಾಗ ಟೇಕ್ ಚಂದ್ ಅವರು ಈ ವರ್ಷದ ಮೀನ್ಸ್ ಈ ವರ್ಷದ ಪ್ಯಾರೊ ಒಲಂಪಿಕ್ನ ಧ್ವಜಧಾರಕರಾಗಿದ್ದಾರೆ ಇದೇ ಪ್ರಶ್ನೆ ಇದೇ ಪ್ರಶ್ನೆ ಅಂತ ಅಂದಾಗ ಇಲ್ಲಿ ನೋಡಿಕೊಡ್ರಿ ಇದು ಪ್ರಾರಂಭ ಆಗಿದೆ ಓಕೆ ಪ್ರಾರಂಭ ಆಗಿದೆ ನಿಮ್ಮ ಪರೀಕ್ಷೆ ಓದಬೇಕಾದ್ರೆ ಬರೀ ಒಲಂಪಿಕ್ ಸೊ ಪ್ಲೀಸ್ ಇವನು ಪಾಯಿಂಟ್ಸ್ ಆ್ಯಡ್ ಮಾಡಿಕೊಡ್ರಿ ಪರೀಕ್ಷೆಯಲ್ಲಿ ಬರೀ ಒಲಂಪಿಕ್ ಬರೀ ಒಲಂಪಿಕ್ ಅಂತ ಮೆನ್ಷನ್ ಮಾಡಿರೋ ಅಥವಾ ಪ್ಯಾರ ಒಲಂಪಿಕ್ ಸೊ ಪ್ಲೀಸ್ ಈ ಪಾಯಿಂಟ್ ಸರಿಯಾಗಿ ನೋಟ್ ಮಾಡಿಕೊಡ್ರಿ ನಿಮ್ಮ ಪರೀಕ್ಷೆ ಓದಬೇಕಾದ್ರೆ ಬರೀ ಒಲಿಂಪಿಕ್ ಕೇಳಿದ್ನ ಅಥವಾ ಪ್ಯಾರಾ ಒಲಿಂಪಿಕ್ ಕೇಳಿದನು ನೋಡಿಕೊಡ್ರೆ ಬರೀ ಒಲಂಪಿಕ್ ಅಂದಾಗೆ ಉದ್ಘಾಟನಾ ಉದ್ಘಾಟನ ಪ ಉದ್ಘಾಟನಾ ಸಮಾರಂಭದಲ್ಲಿ ಫ್ಲ್ಯಾಗ್ ಬೀರೋರು ಯಾರಾಗಿದ್ದರು ಮನಪ್ರೀತ್ ಸಿಂಗ್ ಹಾಕಿ ತಂಡದ ಕ್ಯಾಪ್ಟನ್ ಮನಪ್ರೀತ್ ಸಿಂಗ್ ಮತ್ತು ಮೇರಿ ಕೋಮ್ ಬಾಕ್ಸರ್ ಭಾರತದ ಬಾಕ್ಸರ್ ಯಾರಪ್ಪ ಅಂದ್ರೆ ಉದ್ಘಾಟನಾ ಪಂದ್ಯದ ಉದ್ಘಾಟನಾ ಸಮಾರಂಭದಲ್ಲಿ ಬರೀ ಒಲಿಂಪಿಕ್ನಲ್ಲಿ ಏನು ಅಂದಾಗ ಫ್ಲ್ಯಾಕ್ ಬೀರರ್ ಮನಪ್ರೀತ್ ಸಿಂಗ್ ಮತ್ತು ಮೇರಿ ಕೋಮೋ ಅವರಾಗಿದೆ ಅದೇ ನಿಮ್ಮ ಎಕ್ಸಾಮಲ್ಲಿ ಪ್ಯಾರಾ ಒಲಿಂಪಿಕ್ನ ಉದ್ಘಾಟನಾ ಪಂದ್ಯದಲ್ಲಿ ಧ್ವಜಧಾರಕರು ಯಾರಾಗಿದ್ರು ಅಂದಾಗ ಟೇಕ್ ಚಂದ್ ಟೇಕ್ ಚಂದ್ ಇವರು ಜಾವ್ಲಿನ್ ಅಂದ್ರೆ ಜಾವ್ಲಿನ್ ಮೀನ್ಸ್ ಬರ್ಚಿ ಎಸ್ ಎ ಕ್ರೀಡಾಪಟು ಇವಾಗ ಒಲಿಂಪಿಕ್ ಮುಗಿದು ಹೋಗಿತ್ತು ರೀ ಮುಗಿದೋಗಿತಿ ಅಂದಾಗ ಕೊನೆಗಳಿಗೆ ಅಥವಾ ಕ್ಲೋಸಿಂಗ್ ಸೆರೆಮನಿ ಇದನ್ನ ಕ್ಲೋಸಿಂಗ್ ಸೆರೆಮನಿ ಭಾರತದಿಂದ ಯಾರಾಗಿದ್ರು ಅಂದಾಗ ಬಜರಂಗ್ ಪುನಿಯಾ ಸೊ ಪ್ಲೀಸ್ ನೆನ್ಪಿಟ್ಕೋಡ್ರಿ ಪ್ರಶ್ನೆ ಕೇಳುವಾಗ ಒಲಿಂಪಿಕ್ನ ಅಂತ ಕೇಳಿದರು ಪ್ಯಾರಾ ಒಲಿಂಪಿಕ್ನ ಧ್ವಜಧಾರಕರು ಅಂತ ಕೇಳಿದ್ರು ಈ ಮಿಸ್ಟೇಕ್ ಯಾವತ್ತು ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅರ್ಜೆಣ್ಣೆ ಹೋಗಿ ಅಂದ್ರೆ ಪ್ಯಾರಾ ಒಲಿಂಪಿಕ್ ಕೇಳಿರ್ತಾರೆ ನಾವೇನ್ ಮಾಡಿರ್ತೀವಿ ಮನ್ಪ್ರೀತ್ ಸಿಂಗ್ ಹಾಕಿ ಬಂದಿರ್ತೀವಿ ಸೊ ಹೀಗಾಗಿ ಸರಿಯಾಗಿ ಓದಿಕೊಳ್ಳೋರು ಇಲ್ಲಿ ಆಲ್ರೆಡಿ ಮುಗಿದಿರೋದ್ರಿಂದಾಗ ಉದ್ಘಾಟನೆದಲ್ಲಿ ಮನಪ್ರೀತ್ ಸಿಂಗ್ ಮತ್ತು ಮೇರಿ ಕೋಮ್ ಕ್ಲೋಸಿಂಗ್ ಸೆರೆಮದಲ್ಲಿ ಬಜರಂಗ್ ಪುನಿಯವರು ಅದೇ ನೋಡಿಕೊಂಡ್ರಿ ಪ್ಯಾರಾ ಒಲಿಂಪಿಕ್ ಅಂದಾಗ ಆ್ಯಕ್ಚುಲಿ ಏನಪ್ಪ ಅಂದಾಗ ಇಲ್ಲಿ ಮರಿಯಪ್ಪ ಅವರು ಇದ್ದರು ಆದರೆ ಆದರೆ ಮರಿಯಪ್ಪ ತಂಗಬೇಲವರು ಕ್ವಾರಂಟೈನಲ್ಲಿ ಇರುವುದರಿಂದಾಗ ಮತ್ತೊಬ್ಬ ಕ್ರೀಡಾಪಟು ಆದ ಭಾರತದ ಏನಪ್ಪ ಅಂದಾಗ ಟೇಕ್ ಚಂದನ್ ಅವರು ಜಾವ್ಲಿನ್ ಥ್ರೋವರು ಇವರು ಏನು ಮಾಡಿದ್ದಾರೆ ಅಂದಾಗ ಇಲ್ಲಿ ಧ್ವಜಧಾರಕರಾಗಿದ್ದಾರೆ ಇವತ್ತಿಂದ ಪ್ರಾರಂಭ ಆಗೈತಿ ಓಕೆ ಇದರ ಮೇಲೆ ಮತ್ತೇನಾದರೂ ಪ್ರಶ್ನೆ ಕೇಳ್ಬೋದು ಅಂದಾಗ ಈ ಭಾಗದಿಂದ ಬಹುಮುಖ್ಯವಾದ ಪ್ರಶ್ನೆಗಳು ಕೇಳಿ ಬರ್ತವೆ ಯಾಕಂದಾಗ ಬೇರೆ ಬೇರೆ ನೋಡ್ಕೊಡ್ರಿ ಮಾಸ್ಕಟ್ ಅಂತೀವಲ್ಲ ಸೊ ಇನ್ನೊಂದು ಕಂಪೇರ್ ಮಾಡ್ತೀನಿ ಸೊ ಪ್ಲೀಸ್ ಇದನ್ನ ಕರೆಕ್ಟಾಗಿ ಬರ್ಕೊಡ್ರಿ ಇಲ್ಲ ಸ್ಕ್ರೀನ್ಶಾಟ್ ಇಟ್ಕೊಡ್ರಿ ಅವರೆಲ್ಲಿ ಪೋಸ್ ಮಾಡ್ಕೊಂಡು ಏನಪ್ಪ ಅಂದಾಗ ಬರ್ಕೋಬೋದು ಕಂಪ್ಯಾರಿಸನ್ ನೋಡ್ಕೊಡಲಿ ಒಂದೇನಪ್ಪ ಅಂದಾಗ ಮಾಸ್ಕಟ್ ಮಾಸ್ಕಟಲ್ಲಿ ಕನ್ಫ್ಯೂಸ್ ಆಗ್ತಿರಿ ಅಂತ ಬಂದಾಗ ಒಲಂಪಿಕ್ ಎರಡು ಸಾವಿರದ ಇಪ್ಪತ್ತರ ಮಾಸ್ಕಟ್ ಅಂತ ಕೇಳಬೋದಿ ಅವರಡು ಸಾವಿರದ ಇಪ್ಪತ್ತರ ಪ್ಯಾರಾ ಒಲಿಂಪಿಕ್ ಮಾಸ್ಕಟ್ ಕೇಳ್ಬೋದು ಅಲ್ಲಿ ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದೇ ನೋಡ್ಕೊಡ್ರಿ ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಅಂತ ಅಂದಾಗ ಮಾಸ್ಕಟ್ ಅಂತೀವಲ್ಲ ಕ್ವಶನ್ನು ಬರೀ ಒಲಂಪಿಕ್ ಅಂದರೆ ಒಲಂಪಿಕ್ ಹತ್ತೈದು ಮೀನ್ಸ್ ಎರಡು ಸಾವಿರದ ಇಪ್ಪತ್ತಿತ್ತು ಇಲ್ಲಿ ಏನು ಅಂದಾಗ ಪ್ಯಾರಾ ಒಲಂಪಿಕ್ ಪ್ಯಾರಾ ಒಲಿಂಪಿಕ್ ಅಂತ ತಿಳ್ಕೊಡ್ರಿ ಇಲ್ಲೇನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತರ ಪ್ಯಾಲ ಸಾರಿ ಎರಡು ಸಾವಿರದ ಇಪ್ಪತ್ತರ ಬರೀ ಒಲಿಂಪಿಕ್ನ ಮಾಸ್ಕಟ್ ಅಂತ ಕೇಳಿದ್ರೆ ಏನಪ್ಪ ಅಂದಾಗ ಮೈಟೋವಾ ಸಾರಿ ಓಕೆ ಮರಿಟೋಯಾ ಮರಿಟೋವಾ ಅದೇ ಏನಪ್ಪ ಅಂದ್ರೆ ಅದೇ ಏನಪ್ಪ ಅಂದಾಗ ಪ್ಯಾರಾ ಒಲಿಂಪಿಕ್ ಇದ್ ಕೇಳಿದಾಗ ಸೊಮೇಟಿ ಸೊ ಪ್ಲೀಸ್ ಅರ್ಥ ಮಾಡಿಕೊಡ್ರಿ ಪರೀಕ್ಷೆ ಓದಬೇಕಾದ್ರೆ ಕ್ವಶನ್ ಓದಬೇಕಾದ್ರೆ ಏನು ಅಂದಾಗ ಅವನು ಪ್ಯಾರಾ ಒಲಂಪಿಕ್ನ ಮ್ಯಾಸ್ ಕಟ್ ಕೇಳಿದ ಅಥವಾ ಬರೀ ಒಲಂಪಿಕ್ನ ವ್ಯಾಸ್ ಕಟ್ ಕೇಳಿದಾನೆ ಇಲ್ಲಿ ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನು ಸಮಸ್ಯೆ ಮಾಡಾಕೊಬೇಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟು ಥೀಮ್ ಸಾಂಗ್ ಅಂತಲ್ಲ ದೇ ವಾಕ್ಯದ ಹಾಡು ಅಂತ ಥೀಮ್ ಸಾಂಗು ಕೂಡ ಭಾಳ ಇಂಪಾರ್ಟೆಂಟ್ ಥೀಮ್ ಸಾಂಗ್ ಕೂಡ ಭಾಳ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಅದೇ ಎರಡು ಸಾವಿರದ ಇಪ್ಪತ್ತರ ಬರೀ ಒಲಂಪಿಕ್ನ ಥೀಮ್ ಸಾಂಗ್ ಅಂತಂದರೆ ಥೀಮ್ ಸಾಂಗ್ ಅಂತಂದರೆ ಏನಿತ್ತಪ್ಪ ಅಂದಾಗ ಚೇರ್ ಫಾರ್ ಇಂಡಿಯಾ ಚೇರ್ ಫಾರ್ ಇಂಡಿಯಾ ಓಕೆ ಇಂಡಿಯಾ ಹಿಂದೂಸ್ತಾನಿವೇ ಹಿಂದೂಸ್ತಾನಿ ವೇ ಸೊ ಪ್ಲೀಸ್ ಇದು ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತರ ಒಲಿಂಪಿಕ್ನ ಥೀಮ್ ಹಾಡು ಯಾವುದಾಗಿತ್ತು ಅಂದಾಗ ಚೇರ್ ಫಾರ್ ಇಂಡಿಯಾ ಹಿಂದೂಸ್ತಾನಿ ವೇ ಅಂತೇಳಿ ಹಿಂದೂಸ್ತಾನಿ ವೇ ಇತ್ತು ಅದೇ ಇಲ್ಲಿ ನೋಡ್ಕೊಡ್ರಿ ಅದೇ ಏನಪ್ಪ ಅಂದಾಗ ಪ್ಯಾರಾ ಒಲಿಂಪಿಕ್ದಂತ ಕೇಳಿದಾಗ ಏನಪ್ಪ ಅಂದಾಗ ಕರ್ದೆ ಓಕೆ ಕರ್ದೆ ಕಮಾಲ್ ಸೊ ಪ್ಲೀಸ್ ನೆನ್ಪಿಟ್ಕೊಡಲಿ ಪರೀಕ್ಷೆಯಲ್ಲಿ ಓದಬೇಕಾದ್ರೆ ಅವನು ಏನು ಬಂದಾಗ ಒಲಂಪಿಕ್ ಕೇಳಿದಾನ ಪ್ಯಾರಾ ಒಲಿಂಪಿಕ್ ಬರೀ ಒಲಿಂಪಿಕ್ ಅಂತ ಕೇಳಿದರೆ ಚೇರ್ ಫಾರ್ ಇಂಡಿಯಾ ಹಿಂದೂಸ್ತಾನಿವೆ ಅದೇ ಪ್ರಶ್ನೆಯಲ್ಲಿ ಅದೇ ಪ್ರಶ್ನೆಯಲ್ಲಿ ಪ್ಯಾರಾ ಒಲಿಂಪಿಕ್ನ ಪ್ಯಾರಾ ಒಲಿಂಪಿಕ್ನ ಥೀಮ್ ಅಂತ ಕೇಳ್ದು ಅಂದಾಗ ಕರ್ದೆ ಕಮಾಲತು ಅಂತೇಳಿ ಇದನ್ನ ನೋಡಿಕೊಡ್ರಿ ಕಾಂಪೋಸು ಮತ್ತು ಹಾಡಿದವರು ಯಾರ್ ಅಂದಾಗ ಎ ಆರ್ ರೆಹಮಾನ್ ಎ ಆರ್ ರೆಹಮಾನ್ ಮತ್ತು ಅಂದಾಗ ಅನನ್ಯ ಅನನ್ಯ ಬಿರ್ಲಾ ಸೊ ಪ್ಲೀಸ್ ರೀ ಪಾಯಿಂಟ್ ಯಾಕಂದ್ರೆ ಎರಡರಿಂದ ಮೂರು ಪ್ರಶ್ನೆಗಳು ಬರುವ ಸಾಧ್ಯತೆ ಇದ್ದೇ ಇದೆ ಒಲಿಂಪಿಕ್ ಮೇಲೆ ಅಂದಾಗ ಯಾವುದಾದ್ರೂ ಪ್ರಶ್ನೆ ಕೇಳ ಯಾಕಂದ್ರೆ ಎಕ್ಸಾಮ್ಸ್ ಭಾಳ ಅದಾವೆ ರೀ ಒಂದು ವರ್ಷದಲ್ಲಿ ಪರೀಕ್ಷೆಗಳು ಭಾಳ ಇರೋದ್ರಿಂದಾಗ ಯಾವುದಾದ್ರೂ ಕೇಳ್ಬೋದಮ್ಮ ಎರಡು ಸಾವಿರದ ಇಪ್ಪತ್ತರ ಬರೀ ಒಲಿಂಪಿಕ್ನ ದೇಹವಾಕ್ಯತ್ವ ಥೀಮ್ ಸಾಂಗ್ ಏನಪ್ಪ ಅಂದಾಗ ಚೇರ್ ಫಾರ್ ಇಂಡಿಯಾ ಹಿಂದೂಸ್ತಾನಿವೆ ಅದನ್ನು ಕಾಂಪೋಸ್ ಮಾಡಿ ಹಾಡಿದವ್ರು ಏನಪ್ಪ ಅಂದ್ರೆ ಎ ಆರ್ ರೆಹಮಾನ್ ಮತ್ತು ಏನಪ್ಪ ಅಂದ್ರೆ ಅನನ್ಯ ಬಿರ್ಲಾ ಅವರು ಅದೇ ನೋಡ್ಕೊಡ್ರಿ ಇವಾಗ ಪ್ಯಾರಾ ಒಲಿಂಪಿಕ್ನ ಪ್ಯಾರಾ ಒಲಿಂಪಿಕ್ನ ಕಾಂಪೋಸ್ ಮತ್ತು ಹಾಡಿದವರು ಏನಪ್ಪ ಅಂದಾಗ ಸಂಜೀವ್ ಕುಮಾರ್ ಸಂಜೀವ್ ಕುಮಾರ್ ಏನಪ್ಪ ಅಂದ್ರೆ ಇವರು ಸಂಜೀವ್ ಕುಮಾರ್ ಇವರು ಏನಪ್ಪ ಅಂದಾಗ ಮೊದಲು ಹಳೆಯ ಏನಪ್ಪ ಪಂದಾಗ ಕ್ರಿಕೆಟ್ ಕ್ರೀಡಾಪಟು ಅವರಾದ ಇವರು ಏನಪ್ಪ ಅಂದಾಗ ಸಂಜೀವ್ ಕುಮಾರ್ ಏನು ಬರ್ತಾರಂದ ಪ್ಯಾರಾ ಒಲಿಂಪಿಕ್ನ ಥೀಮ್ ಸಾಂಗ್ ಬರೆದಿದಾರ ಥೀಮ್ ಸಾಂಗ್ ಬರೆದಿದಾರ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಇವೆರಡೂ ಸರಿಯಾಗಿ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಇದು ಒಲಂಪಿಕ್ಕು ಒಲಂಪಿಕ್ದು ಮಾಸ್ಕಾಟು ಇದೇನಪ್ಪ ಅಂದಾಗ ಪ್ಯಾರಾ ಒಲಂಪಿಕ್ ಓಕೆ ಪ್ಯಾರಾ ಒಲಿಂಪಿಕ್ ಇವಾಗ ಇಷ್ಟು ಪಾಯಿಂಟ್ ಆದಮೇಲೆ ಇಷ್ಟು ಪಾಯಿಂಟ್ ಏನು ಅಂದ್ರೆ ಒಲಂಪಿಕ್ ಭಾಗ ಮುಕ್ತಾಯಗೊಂಡಿದ್ದು ಉತ್ ಮುಕ್ತಾಯಗೊಂಡಿದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಏನಪ್ಪ ಅಂದಾಗ ಸಮ್ ಇಂಪಾರ್ಟೆಂಟ್ ಅನ್ಪಾರ ಕೀ ಟಾಪಿಕ್ಸ್ ಅಥವಾ ಕೀ ವರ್ಡ್ಸ್ ಅಂತ ಇದು ನೋಡಿ ಯಾಕಾದರೆ ಭಾರತ ಏನಂತ ಶಿಶು ಶಿಶು ಇತಿಹಾಸ ಕ್ರಿಯೇಟ್ ಮಾಡ್ತೀರಿ ಇಲ್ಲಿವರೆಗೆ ಭಾರತದ ಇತಿಹಾಸದಲ್ಲಿ ಪಾಯಿಂಟ್ಸ್ ಟೇಬಲ್ ಸಾರಿ ಮೆಡಲ್ ಟೇಬಲಲ್ಲಿ ಮೆಡಲ್ ಟೇಬಲಲ್ಲಿ ಭಾರತ ಅಗ್ರಸ್ಥಾನ್ ಮೀನ್ಸ್ ಇಷ್ಟು ವರ್ಷದ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ತನ್ನದ ಬಹುಮುಖ್ಯವಾದ ಒಂದು ಸ್ಥಾನ ಪಡೆದುಕೊಂಡತಿ ಪಾಯಿಂಟ್ಸ್ ಟೇಬಲ್ ಅದಕ್ಕಿಂತ ಸರಿ ಮೆಡಲ್ ಟೇಬಲ್ ಮೆಡಲ್ ಟೇಬಲಲ್ಲಿ ಏನಪ್ಪ ಅಂದ್ರೆ ಫಸ್ಟಿಗೆ ಅಂದ್ರೆ ಮೊದಲನೇ ಸ್ಥಾನ ಎರಡನೇ ಸ್ಥಾನದಕ್ಕಿಂತ ನನಗೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಇಂಪಾರ್ಟೆಂಟ್ ಭಾರತ ನೋಡ್ಕೊಡ್ರಿ ಮೊಟ್ಟ ಮೊದಲ ಬಾರಿಗೆ ಐವತ್ತು ಸ್ಥಾನದೊಳಗೆ ಬಂದೈತಿ ಅಂದ್ರೆ ನಮ್ಮ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟು ಭಾರತ ಏನಪ್ಪ ಅಂದಾಗ ನಲ್ವತ್ತೆಂಟನೇ ಸ್ಥಾನ ಯಾಕಂದ್ರೆ ಮೊದಲ ಬಾರಿಗೆ ಐವತ್ತು ಸ್ಥಾನದ ಒಳಗೆ ಬಂದೈತಿ ಏನಪ್ಪ ಅಂದ್ರೆ ಭಾರತ ನಲವತ್ತೆಂಟು ಇದರಲ್ಲಿ ನೋಡಿಕೊಡ್ರಿ ಇದರಲ್ಲಿ ಒಂದು ಗೋಲ್ಡು ಸಿಲ್ವರ್ ಎರಡು ಸಿಲ್ವರ್ ಎರಡು ನೆಕ್ಸ್ಟ್ ಏನಪ್ಪ ಬ್ರಾಂಜು ನಾಲ್ಕು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ಪ್ಯಾರಾ ಒಲಿಂಪಿಕ್ ಪೂರ್ತಿ ಮೇಲೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ಅದರ ಮೇಲೆ ಆದರೆ ಸದ್ಯ ಒಲಿಂಪಿಕ್ ಸರಿಯಾಗಿ ನೆನ್ಪಿಟ್ಕೊಂಡು ಭಾರತ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಏನಪ್ಪ ಅಂದಾಗ ಎಲ್ಲಿಗೆ ಬಂದಿವ್ರಿ ನಾವು ಐವತ್ತರ ಒಳಗೆ ಏನಪ್ಪ ಅಂದ್ರೆ ನಲವತ್ತೆಂಟನೇ ಸ್ಥಾನ ಬಂದಿವಿ ಇವಾಗ ಇದರಲ್ಲಿ ಕೂಡ ಪ್ರಶ್ನೆ ಕೇಳಬಹುದು ಅಂದಾಗ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರ ಗೋಲ್ಡ್ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಅವ್ರು ಏನಂತ ಮಾಡಿದ್ರಿ ನೀರಜ್ ಚೋಪ್ರಾ ಅವ್ರ ಏನಪ್ಪ ಅಂದಾಗ ಭಾರತದ ಮೀನ್ಸ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಅಥ್ಲೀಟ್ ಓಕೆ ಅಥ್ಲೆಟಿಕ್ಸ್ ಒಳಗೆ ಗೋಲ್ಡ್ ತಗೊಂಬಂದ್ರ ಅವರು ನೀರಜ್ ಚೋಪ್ರಾ ಇಲ್ಲಿ ನೋಡಿಕೊಡ್ರಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಅಥ್ಲೆಟಿಕ್ಸ್ ಅಥ್ಲೆಟಿಕ್ಸ್ ಒಳಗೆ ಅಥ್ಲೆಟಿಕ್ಸ್ ಮತ್ತು ಫೀಲ್ಡ್ ಇವೆಂಟ್ ಅಲ್ಲಿ ಬಂಗಾರದ ಪದಕ ತಂದವರು ಯಾರಪ್ಪ ಅಂದ್ರೆ ನೀರಜ್ ಚೊಪ್ಪ ಇಲ್ಲಿ ಟ್ವಿಸ್ಟ್ ಮಾಡ್ತಾನೆ ಗೊತ್ತ್ರಿ ಇಲ್ಲಿ ಯಾವ ಥರ ಟ್ವಿಸ್ಟ್ ಅಂದಾಗ ಕೆಳಗಿನ ಯಾವ ವ್ಯಕ್ತಿಯು ಭಾರತದ ಮೀನ್ಸ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಚಿನ್ನವನ್ನು ಗೆದ್ದಂತ ಇರ್ತಾನೆ ಇಲ್ಲಿ ನೋಡ್ಕೊಡ್ರಿ ಪ್ರಶ್ನೆ ನೋಡ್ಕೊಡ್ರಿ ಕೆಳಗಿನ ಯಾವ ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಬೇಕಲ್ರಿ ಕೆಳಗಿನ ಯಾವ ವ್ಯಕ್ತಿ ಭಾರತದ ಮೊಟ್ಟ ಮೊದಲ ಮೀನ್ಸ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಒಲಂಪಿಕ್ ಒಲಂಪಿಕ್ ಏನಪ್ಪ ಅಂದಾಗ ಒಲಂಪಿಕ್ ಬಂಗಾರದ ಪದಕವನ್ನು ತಂದಾಗ ಏನು ಮಾಡ್ತೀವಿ ನಾವು ಸೀದಾ ನೀರಜ್ ಚೋಪ್ರಾಗೆ ಹೋಗ್ತೀವಿ ಆದರೆ ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಡ್ರಿ ನೀರಜ್ ಚೋಪ್ರಾ ಏನಪ್ಪ ಅಂದಾಗ ಅಥ್ಲೆಟಿಕ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಅಥ್ಲೆಟಿಕ್ಸ್ ಆ್ಯಂಡ್ ಫೀಲ್ಡ್ ಇವೆಂಟ್ಸಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಎಂಬ ಬಂಗಾರತ್ ಪದಕ ಗೆದ್ದಾರೆ ಬರೀ ಪದಕ ಅಂದಾಗ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಏನಪ್ಪ ಅಂದಾಗ ಅಭಿನವ್ ಅಭಿನವ್ ಸಾರಿ ಅಭಿನವ್ ಬಿಂದ್ರಾ ಎರಡು ಸಾವಿರದ ಎಂಟರಲ್ಲಿ ಬಿ ಏನಪ್ಪ ಶೂಟಿಂಗಲ್ಲಿ ಏನಪ್ಪ ಅಭಿನವ್ ಬಿಂದ್ರ ಅವರು ಮೊಟ್ಟ ಮೊದಲ ಗೋಲ್ಡ್ ತೊಗೊಂಬಂದರೆ ಆದರೆ ಪ್ರಶ್ನೆ ಕೇಳುವಾಗ ಅಥ್ಲೆಟಿಕ್ಸ್ ಆ್ಯಂಡ್ ಫೀಲ್ಡ್ ಇವೆಂಟಲ್ಲಿ ಮೊಟ್ಟ ಮೊದಲು ಯಾರು ಅಂದಾಗ ನೀರಜ್ ಚೋಪ್ರ ಬರೀ ಯಾವರು ಬಂಗಾರದ ಪದಕ ಮೊಟ್ಟ ಮೊದಲು ಅಂದಾಗ ಎರಡು ಸಾವಿರದ ಎಂಟರಲ್ಲಿ ಅಭಿನವ್ ಬಿಂದ್ರಾ ಶೂಟಿಂಗಲ್ಲಿ ಹತ್ತು ಮೀಟ್ರ್ ರೈಫಲ್ ಶೂಟಿಂಗಲ್ಲಿ ಗೋಲ್ಡ್ ಬಂದಿದ್ದಾರೆ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ ಇವರ ಮೇಲೆ ಇವರ ಸಾಧನೆಗೆ ಗುರುತು ಏನು ಮಾಡಿದ್ರು ಅಂದಾಗ ಆಗಸ್ಟ್ ಆಗಸ್ಟ್ ಏಳನೇ ತಾರೀಕು ಇವು ಅಗಸ್ಟ್ ಏಳನೇ ತಾರೀಕು ಏನು ಬಂದಾಗ ಇತಿಹಾಸ ಸೃಷ್ಟಿ ಮಾಡಿದ್ರೆ ಯಾರು ನೀರಜ್ ಚೋಪ್ರಾ ಈ ದಿನವನ್ನು ನೆನಪಿಟ್ಕೋಬೇಕಂತೇಳಿ ಈ ದಿನವನ್ನು ನೆನಪಿಟ್ಕೋಬೇಕಂತೇಳ್ಬಂದಾಗ ಈ ದಿನವನ್ನು ರಾಷ್ಟ್ರೀಯ 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 ಬರ್ಚಿ ಎಸೆತ ದಿನ ಅಂತ ಘೋಷಣೆ ಮಾಡಿ ಮೀನ್ಸ್ ನ್ಯಾಷನಲ್ ಜಾವ್ಲಿನ್ ತ್ರೋ ಡೇ ಅಂತೇಳಿ ಯಾವಾಗ ಬಂದಾಗ ನೀರಜ್ ಚೋಪ್ರಾ ಏನಪ್ಪ ಅಂದ್ರೆ ಇತಿಹಾಸ ಸೃಷ್ಟಿ ಮಾಡಿದ್ರೆ ಆಗಸ್ಟ್ ಏಳನೇ ತಾರೀಕು ಇದನ್ನ ನೆನಪಿಟ್ಕೋಬೇಕಂತ ಏನು ಅಂದಾಗ ರಾಷ್ಟ್ರೀಯ ಬರ್ಚಿ ಎಸೆತದ ದಿನ ಅಂತೇಳಿ ಅನೌನ್ಸ್ ಮಾಡಿದ್ರು ಇಲ್ಲಿ ಮತ್ತೊಂದು ಟ್ವಿಸ್ಟ್ ಸ್ಟೇಜ್ನಕ್ಕೆ ಬಂದಾಗ ಯಾರು ಅನೌನ್ಸ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ರೀ ಇಲ್ಲಿ ನೋಡಿಕೊಡ್ರಿ ಕ್ರೀಡಾ ಸಚಿವಾಲಯ ಅನೌನ್ಸ್ ಮಾಡಿತ್ತು ಈ ಥರ ಅಲ್ಲ ಇದನ್ನು ಅನೌನ್ಸ್ ಮಾಡಿದ್ದು ಯಾರಪ್ಪ ಅಂದಾಗ ಇದನ್ನು ಅನೌನ್ಸ್ ಮಾಡಿದ್ದು ಯಾರಪ್ಪ ಅಂದಾಗ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆಗಸ್ಟ್ ಏಳನ್ನು ರಾಷ್ಟ್ರೀಯ ಭರ್ಚಿ ಎಸೆತದ ದಿನ ಅಂತ ಘೋಷಣೆ ಮಾಡಿದ್ದು ಯಾರಪ್ಪ ಅಂದಾಗ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸೊ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಯಾಕಂದಾಗ ಇಲ್ಲಿ ಇತಿಹಾಸ ನೆನ್ಪು ಮಾಡಿತ್ತು ಹಾಗಾದರೆ ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಯಾಕಂದ್ರೆ ಯಾವುದು ಪ್ರಶ್ನೆ ಮಿಸ್ ಆಗಬಾರ್ದು ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ನೋಡ್ಕೊಡ್ರಿ ಕಮೆಂಟ್ ಬಾಕ್ಸಲ್ಲಿ ಒಂದು ಮಾಡಿಕೊಡ್ರಿ ನೀರಜ್ ಚೋಪ್ರಾ ಅವರು ಯಾವ ರಾಜ್ಯದವರು ಯಾವ ರಾಜ್ಯದವರು ನೆಕ್ಸ್ಟ್ ನೀರಜ್ ಚೋಪ್ರಾ ಅವರು ಎರಡು ಸಾವಿರದ ಇಪ್ಪತ್ತರ ಜಾವ್ಲಿನ ಎಸೆತದಲ್ಲಿ ಒಲಿಂಪಿಕ್ ಬಂಗಾರನ ಗೆದ್ದಿದ್ದಾರೆ ಹಾಗಾದರೆ ಇವರು ಎಸೆದ ದೂರ ಎಷ್ಟು ಒಂದು ನೋಡ್ಕೊಡ್ರಿ ರಾಜ್ಯ ಹೇಳಿ ನನಗೆ ನೆಕ್ಸ್ಟ್ ಏನಪ್ಪ ಪಂದ್ರೆ ಎಸೆದ ದೂರ ಯಾಕಂದ್ರೆ ಇತಿಹಾಸ ಸೃಷ್ಟಿ ಮಾಡಿತ್ತೆ ಅಂದ್ರೆ ನೀರಜ್ ಚೋಪ್ರಾ ಮೇಲೆ ಯಾವುದು ಪಾಯಿಂಟ್ ಇಡಬಾರ್ದು ಅದನ್ನು ಬಿಟ್ಕೊಂಡು ನೀರಜ್ ಚೋಪ್ರಾ ಅಂದ ಗರ್ಲ್ಫ್ರೆಂಡ್ ಹೆಸರೇನು ಅವರು ಯಾವಾಗ ಸ್ಕೂಲ್ನಾಗೆ ಎಲ್ಲಿ ಸ್ಕೂಲ್ನಾಗೆ ಓದಿದ್ರು ಎಷ್ಟು ಜನ ಗರ್ಲ್ ಫ್ರೆಂಡ್ ಇದ್ದಾರ ಅಂಥವ್ರು ನಮ್ಮ ಪರೀಕ್ಷೆಗೆ ಬರೋಂಗಿಲ್ಲ ಆದರೆ ಈ ಸಾಧನೆ ಬರ್ತತೆ ಸೊ ಪ್ಲೀಸ್ ಮೊದಲು ಅವರ ವೈಯಕ್ತಿಕ ಜೀವನದಕ್ಕಿಂತ ಅವರು ಮಾಡಿದ ಸಾಧನೆ ಮೇಲೆ ಸ್ವಲ್ಪ ಫೋಕಸ್ ಮಾಡಿಕೊಡ್ರಿ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ರಾಜ್ಯ ಯಾವುದು ನೆಕ್ಸ್ಟ್ ಅವರ ಎಸೆದ ಎಸೆದ ದೂರ ಎಷ್ಟು ದೂರ ಎಷ್ಟು ನೆನ್ಪಿಟ್ಕೊಡ್ರಿ ಸೊ ಇವೆರಡೂ ನಾನು ಕಮೆಂಟ್ ಬಾಕ್ಸಲ್ಲಿ ಮಾಡಿಕೊಡ್ರಿ ಕ್ವಶನ್ ಕೇಳಬೇಕಾದ್ರೆ ಬರೀ ಬಂಗಾರ ಅಂತ ಕೇಳಿದನೋ ಅಥ್ಲೆಟಿಕ್ಸಲ್ಲಿ ಬಂಗಾರ ಅಂತ ಕೇಳಿದ್ರು ನೋಡಿಕೊಡ್ರಿ ಯಾಕಂದ್ರೆ ಅಭಿನವ್ ಬಿಂದ್ರ ಅವ್ರ ಯಾಕಂದ್ರೆ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಬರಡಿ ಎರಡೇ ಎರಡು ವ್ಯಕ್ತಿಗಳೇನು ಅಂದಾಗ ಇಂಡಿವಿಜುವಲ್ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಒಂದು ಅಭಿನವ್ ಬಿಂದ್ರ ಅವರು ನೆಕ್ಸ್ಟ್ ನೀರಜ್ ಚೋಪ್ರಾ ಅವರು ಅದೇ ಏನಪ್ಪ ನೀರಜ್ ಚೋಪ್ರಾ ಅವ್ರ ಏನಪ್ಪ ಅಂದ್ರೆ ಅಥ್ಲೆಟಿಕ್ಸ್ ಆ್ಯಂಡ್ ಫೀಲ್ಡ್ ಇವೆಂಟ್ಸ್ಗಳಲ್ಲಿ ಮೊದಲನೇ ವ್ಯಕ್ತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ರೈಟ್ ನೆಕ್ಸ್ಟು ಇನ್ನೊಂದಿಷ್ಟು ರೀಸನ್ಸ್ ಮೀನ್ಸ್ ಇಷ್ಟು ಇನ್ನೊಂದಿಷ್ಟು ಪಾಯಿಂಟ್ಸ್ ಅದಾವ ಇಲ್ಲಿ ಒಲಂಪಿಕ್ನಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ ನೋಡ್ಕೊಡ್ರಿ ಒಲಂಪಿಕ್ ಪಾಯಿಂಟ್ನಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ ಏನಪ್ಪ ಅಂದಾಗ ಹಾಕಿ ವೆರಿ ವೆರಿ ಇಂಪಾರ್ಟೆಂಟ್ ಹಾಕಿ ನೋಡ್ಕೊಳ್ರಿ ಇದು ಕೂಡ ಇತಿಹಾಸ ಎಷ್ಟೋ ವರ್ಷಗಳಿಂದ ಭಾರತ ಒಲಂಪಿಕ್ನಲ್ಲಿ ಹಾಕಿಯಲ್ಲಿ ಏನಪ್ಪ ಅಂದ್ರೆ ಮೆಡಲ್ ಸಾಧನೆ ಮಾಡಿದ್ದಿಲ್ಲ ಭಾರತ ದಿನ ಹಾಕಿ ಭಾರತದಲ್ಲಿ ಒಂದಾನೊಂದು ಕಾಲದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿತ್ತು ಆದರೆ ಕೆಲವು ವರ್ಷಗಳಿಂದ ಭಾರತದ ಹಾಕಿ ಟೀಮ್ ಏನಪ್ಪ ಅಂದಾಗ ಏನು ಮಾಡಿದ್ದಿಲ್ಲ ಮೆಡಲ್ ತಂದಿದ್ದಿಲ್ಲ ಆದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತರ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತ ಭಾರತದ ಹಾಕಿ ಟೀಮ್ ಏನು ಬಂದಾಗ ಬ್ರಾಂಜ್ ಮೆಡಲ್ ಗೆದ್ದಿದೆ ಮೀನ್ಸ್ ತರ್ಡ್ ಪ್ಲೇಸ್ ಬಂದಿದೆ ಅಂದಾಗ ಥರ್ಡ್ ಪ್ಲೇಸ್ ಬಂದಿದೆ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ಬ್ರಾಂಜ್ ಮೆಡಲ್ ಅಂದಾಗ ಒಂದು ಯಾರು ಕ್ಯಾಪ್ಟನ್ ಇದ್ದಾರೆ ಕ್ಯಾಪ್ಟನ್ ಯಾರಿದ್ರಿ ಮನಪ್ರೀತ್ ಸಿಂಗ್ ಅವ್ರು ಏನಪ್ಪ ಅಂದ್ರೆ ಭಾರತದ ಹಾಕಿ ಟೀಮ್ನ ಕ್ಯಾಪ್ಟನ್ ಈ ಇದ್ರೂ ಈ ಖುಷಿಯನ್ನು ಈ ಖುಷಿಯನ್ನು ಸೆಲೆಬ್ರೇಟ್ ಮಾಡೋಕೆ ಸೆಲೆಬ್ರೇಟ್ ಮಾಡೋಕೆ ಮಿನಿಸ್ಟ್ರಿ ಆಫ್ ಯೂತ್ಸ್ ಏನಪ್ಪ ಯೂತ್ ಅಫೇರ್ ಆ್ಯಂಡ್ ಸ್ಪೋರ್ಟ್ಸ್ ನಮ್ಮ ಏನಪ್ಪ ಅಂದ್ರೆ ಕ್ರೀಡಾ ಸಚಿವಾಲಯ ಏನು ಮಾಡ್ತಂದಾಗ ಭಾರತದ ಅತ್ಯುನ್ನತ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಸೊ ಪ್ಲೀಸ್ ಇದು ನೆನ್ಪಿಟ್ಕೊಳ್ಳಿ ಹಾಕಿ ಟೀಮ್ ಎರಡು ಸಾವಿರದ ಇಪ್ಪತ್ತು ಒಲಿಂಪಿಕ್ಸಲ್ಲಿ ಏನಪ್ಪ ಅಂದಾಗ ಎಷ್ಟೋ ವರ್ಷಗಳ ನಂತರ ಏನು ಮಾಡೈತ್ರಿ ಈ ಒಂದು ಪದಕ ತೊಗೊಂಡ್ತಿ ಹೀಗಾಗಿ ಹೀಗಾಗಿ ಇದರ ಸೆಲೆಬ್ರೇಷನ್ ಇದರ ಖುಷಿಗೋಸ್ಕರ ಏನಪ್ಪ ಅಂದಾಗ ಇದರ ಖುಷಿಗೋಸ್ಕರ ನಮ್ಮ ಕ್ರೀಡಾ ಸಚಿವಾಲಯ ಏನು ಮಾಡ್ತು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಏನು ಮಾಡ್ತೀರಿ ಮೇಜರ್ ಮೇಜರ್ ಚಂದ್ ಪ್ರಶಸ್ತಿ ಅಂತ ಅನೌನ್ಸ್ ಮಾಡ್ತು ನಿಮ್ಮ ಪರೀಕ್ಷೆಯಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಕೇಳ್ಬೋದು ಕೆಳಗಿನ ಯಾವ ಪ್ರಶಸ್ತಿಯನ್ನು ಇತ್ತೀಚೆಗೆ ಭಾರತ ಸರ್ಕಾರ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯಾಗಿ ನೆನಪು ಬದಲಾವಣೆ ಮಾಡ್ತದೆ ಅಂತ ಕೇಳ್ಬೋದು ಇಲ್ಲ ಅಂತಂದ್ರೆ ಇನ್ ಡೈರೆಕ್ಟ್ಲಿ ಏನಪ್ಪ ಪ್ರಸ್ತುತವಾಗಿ ಒಟ್ಟು ವಿಜೇತರು ಎಷ್ಟಿದ್ದಾರೆ ಒಟ್ಟು ವಿಜೇತರು ಎಷ್ಟಿದ್ದಾರೆ ಪ್ರಸ್ತುತವಾಗಿ ಒಟ್ಟು ವಿಜೇತರು ಎಷ್ಟಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದಾಗ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ನೂರ ತೊಂಬತ್ತೊಂದು ತೊಂಬತ್ತೆರಡು ಇದು ಕೂಡ ಆಲ್ರೆಡಿ ಪಿ ಎಸ್ ಐ ಮುನ್ನೂರು ಪೋಸ್ಟಲ್ಲಿ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಪಿ ಎಸ್ ಮುನ್ನೂರು ಪೋಸ್ಟಲ್ಲಿ ಆಲ್ರೆಡಿ ಕೇಳಿದ್ದಾರೆ ಏನು ಕೇಳಿದಂದಾಗ ವಿಶ್ವನಾಥ್ ಆನಂದವರು ವಿಶ್ವನಾಥ್ ಆನಂದವರು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯನ್ನು ಯಾವ ವರ್ಷ ಅಂತ ಕೇಳ್ರೆ ಅವ್ನು ಇಂಡೈರೆಕ್ಟಾಗಿ ಏನಪ್ಪ ಅಂದ್ರೆ ಈ ಪ್ರಶಸ್ತಿಯ ಸ್ಥಾಪನೆ ವರ್ಷ ಕೇಳಬೇಕಾಯ್ತು ಯಾಕಂದ್ರೆ ಇಲ್ಲಿ ವಿಶ್ವನಾಥ್ ಆನಂದವರು ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಮೊಟ್ಟ ಮೊದಲ ವಿಜೇತರ ಹೌದ್ರಿ ಅವ್ನು ಇನ್ ಏನು ಮಾಡಿದ ಅಂದಾಗ ಇನ್ ಏನು ಕೇಳ್ದು ಅಂದಾಗ ವಿಶ್ವನಾಥ್ ಆನಂದವ್ರ ಕೆಳಗಿನ ಯಾವ ವರ್ಷ ಏನಪ್ಪ ಅಂದ್ರೆ ಯಾವ ವರ್ಷ ರಾಜೀವ್ ಗಾಂಧಿ ಗೆಲ್ಲ ಪ್ರಶಸ್ತಿ ಕೇಳಿ ತೊಗೊಂಡ್ರೆ ಅಂತ ಕೇಳ್ರೆ ಸೊ ಹೀಗಾಗಿ ಇದು ಇಂಪಾರ್ಟೆಂಟ್ ಸೊ ಈ ಪಾಯಿಂಟ್ನ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ನನಗೆ ಒಂದು ಏನಪ್ಪ ಅಂದಾಗ ಇಲ್ಲಿವರೆಗೂ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಏನಪ್ಪ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಇವಾಗಿರ್ಬೋದು ಇದನ್ನು ಒಟ್ಟು ಇಲ್ಲಿಯವರೆಗೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ನೋಡಿಕೊಡ್ರಿ ಸೊ ಪ್ಲೀಸ್ ನೋಡಿ ಕಮೆಂಟ್ ಮಾಡಿಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಬಾಕ್ಸಿಂಗ್ ಬಾಕ್ಸಿಂಗಲ್ಲಿ ನೋಡಿಕೊಡ್ರಿ ಬಾಕ್ಸಿಂಗ್ನಲ್ಲಿ ಕೂಡ ನಮಗೆ ಏನಪ್ಪ ಅಂದ್ರೆ ಒಂದು ಬ್ರಾಂಜ್ ಮೆಡಲ್ ಬಂದಿದೆ ಯಾರಪ್ಪ ಅಂದ್ರೆ ಲವ್ ಲೀನಾ ಅನ್ನೋರು ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಏನ್ಪಿಟ್ಕೊಡ್ರಿ ಲವ್ಲಿನಾ ಅನ್ನೋರು ನೋಡಿಕೊಡ್ರಿ ಮುಂಬರುವ ಒಲಂಪಿಕ್ಸ್ನಲ್ಲಿ ನಮಗೆ ಬಂಗಾರದ ಪದಕವನ್ನು ತಂದು ಕೊಡುವ ಇದೆ ಯಾಕಂದ್ರೆ ಇನ್ನೂ ಕಡಿಮೆ ವಯಸ್ಸಿದೆ ಅಂದಾಗ ಮುಂಬರುವ ದಿನಗಳೇನಪ್ಪ ಅಂದ್ರೆ ಅಂದ್ರೆ ಬಂಗಾರದ ಪದಕವನ್ನು ಗೆದ್ದುಕೊಳ್ಳುವ ಸಾಮರ್ಥ್ಯ ಅಂತಂದ್ರೆ ಅವರಿಗೆ ಇದೆ ಹಾಗಾದರೆ ಇವರು ಯಾವ ರಾಜ್ಯದವರು ಸ್ವಲ್ಪ ನೋಡಿಕೊಂಡ್ರಿ ಯಾವ ರಾಜ್ಯದವರು ನೋಡಿಕೊಂಡ್ರಿ ಬ್ರಾಂಜ್ ಅಲ್ಲಿ ಏನಪ್ಪ ಅಂದ್ರೆ ಬಾಕ್ಸಿಂಗಲ್ಲಿ ಬ್ರಾಂಜ್ ಮೆಡಲ್ ತಗೊಂಡಿದ್ದಾರೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಮೀರಾಬಾಯಿ ಚಾನು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡಿರಿ ಮೀರಾಬಾಯಿ ಚಾನೂರು ಮೀರಾಬಾಯಿ ಚಾನೋರು ಏನು ಪಂದ್ರೆ ನಲ್ವತ್ತೊಂಬತ್ತು ಕೆ ಜಿ ವಿಭಾಗದಲ್ಲಿ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಮೀರಾಬಾಯಿ ಚಾನೋರು ಮೀರಾಬಾಯಿ ಅಚ್ಚನ ನಲ್ವತ್ತೊಂಬತ್ತು ಕೆ ಜಿ ವಿಭಾಗದಲ್ಲಿ ಅಂದಾಗ ಬೆಳ್ಳಿ ಪದಕವನ್ನು ಮೀನ್ಸ್ ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ ಅದರಲ್ಲಿ ವೇಟ್ ಲಿಫ್ಟಿಂಗಲ್ಲಿ ಮೀರಾಬಾಯಿ ಚಾನ್ ಅವರು ಏನು ಬಂದಾಗ ಎರಡು ಸಾವಿರದ ಇಪ್ಪತ್ತರ ಮಹಿಳೆಯರ ನಲ್ವತ್ತೊಂಬತ್ತು ಕೆ ಜಿ ವೇಟ್ ಲಿಫ್ಟಿಂಗಲ್ಲಿ ಏನು ಬಂದಾಗ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಯಾಕಂದ್ರೆ ನೋಡಿಕೊಡ್ರಿ ಅವರ ಒಲಿಂಪಿಕ್ನ ಮೊಟ್ಟ ಮೊದಲ ಪ್ರಶಸ್ತಿ ಮೊತ್ತ ಮೊದಲ ಮೆಡಲ್ಲೇ ಬೆಳ್ಳಿ ಆಗಿತ್ತು ಅಂದಾಗ ಇನ್ನೂ ಇವರಿಗೆ ತುಂಬ ವಯಸ್ಸಿನಿಂದ ಇವರು ಕೂಡ ಮುಂದಿನ ಸಲ ಏನಪ್ಪ ಭಾರತಕ್ಕೆ ಬಂಗಾರ ಪದ ಪಡೆದುಕೊಳ್ಳಲಿ ಏನಪ್ಪ ಸಾಮರ್ಥ್ಯ ಅಂದರೆ ಯಾಕಂದರೆ ಸ್ವಲ್ಪೇ ಅಂತರದಲ್ಲಿ ಮಿಸ್ ಆಗಿದೆ ಬಂಗಾರ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಡೆಫಿನೆಟ್ಲಿ ಏನು ಬಂದಾಗ ಇವರು ಕೂಡ ಗೋಲ್ಡನ್ ಗೆಲ್ಲುವ ಸಾಧ್ಯತೆ ಐತಿ ಸೊ ಪ್ಲಸ್ ನಿಮಗೂ ಒಂದು ಟಾಸ್ಕ್ ಏನು ಬಂದಾಗ ಇವರು ಯಾವ ರಾಜ್ಯದವರು ನೋಡ್ಕೊಡ್ರಿ ಯಾಕಂದ್ರೆ ಪರೀಕ್ಷೆಗಳು ಜಾಸ್ತಿ ಇರೋದ್ರಿಂದಾಗ ಇಂಡೈರೆಕ್ಟ್ಲಿ ನಮ್ಗೆ ಏನಪ್ಪ ಇತ್ತೀಚೆಗೆ ಬೆಳ್ಳಿ ಪದಕ ಗೆ ಗೆದ್ದುಕೊಂಡ ಮೀರಾಬಾಯಿ ಚಾನು ಅವರು ಯಾವ ರಾಜ್ಯದವರು ಅಂತ ಹೇಳುವ ಕೇಳುವ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾದರೆ ಯಾವ ರಾಜ್ಯ ನೋಡಿಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟು ನೆಕ್ಸ್ಟ್ ಕುಸ್ತಿ ಕುಸ್ತಿಯಲ್ಲಿ ನೋಡಿಕೊಡ್ರಿ ರವಿಯವ್ರು ಏನಪ್ಪ ಅಂದಾಗ ಇಲ್ಲಿ ಕೂಡ ಬೆಳ್ಳಿ ಪದಕ ಬಂದಿದೆ ನಮ್ಗೆ ಬೆಳ್ಳಿ ನೋಡ್ಕೊಡ್ರಿ ಕುಸ್ತಿಯಲ್ಲಿ ಅಂದ್ರೆ ಐವತ್ತೇಳು ಕೆ ಜಿ ವಿಭಾಗದಲ್ಲಿ ಕೆ ಅಂದ್ರೆ ಕುಸ್ತಿಯಲ್ಲಿ ಬೆಳ್ಳಿ ಪದಕ ತಗೊಂಡಿದ್ದಾರೆ ಅದೇ ರೀತಿ ಅದೇ ರೀತಿ ಏನಪ್ಪ ಅಂದ್ರೆ ಅದೇ ರೀತಿ ಬಜರಂಗ ಪುನಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಬಜರಂಗ್ ಪುನಿಯವ್ರು ಕೂಡ ಏನಪ್ಪ ಅಂದಾಗ ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಬಜರಂಗ್ ಪುನಿಯವರು ಕೂಡ ಏನಪ್ಪ ಅಂದ್ರೆ ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ ಸೊ ಪ್ಲೀಸ್ ನೋಡ್ಕೊಳ್ರಿ ಇಲ್ಲಿ ನೋಡಿಕೊಡ್ರಿ ಬಜರಂಗ್ ಪುನಿಯವ್ರದ್ದು ಕೂಡ ಏನಪ್ಪ ಅಂದಾಗ ಚೊಚ್ಚಲ ಚೊಚ್ಚಲ ಒಲಿಂಪಿಕ್ ಮೆಡಲ್ ಇದು ಅದೇ ರವಿ ಅವ್ರದ್ದು ಕೂಡ ಏನಪ್ಪ ಅಂದ್ರೆ ಚೊಚ್ಚಲ ಒಲಿಂಪಿಕ್ ಮೆಡಲ್ ಆಗಿದೆ ಸೊ ಹೀಗಾಗಿ ಯಾವುದಾದ್ರ ಮೇಲೆ ನಿಮ್ಮ ಪರೀಕ್ಷೆಯಲ್ಲಿ ಬರ್ಬೋದು ಸರಿಯಾಗಿ ನೆನ್ಪಿಟ್ಕೊಡ್ರಿ ಒಂದು ಏನಪ್ಪ ಅಂದ್ರೆ ಗೋಲ್ಡ್ ಅಂದಾಗ ನೀರಜ್ ಚೋಪ್ರಾ ಅವರು ಬೆಳ್ಳಿ ಪದಕ ಅಂದ್ರೆ ಏನಪ್ಪ ಕುಸ್ತಿಯಲ್ಲಿ ರವಿ ಅವರು ಮತ್ತೇನಪ್ಪ ಅಂದ್ರೆ ವೇಟ್ ಲಿಫ್ಟಿಂಗಲ್ಲಿ ಮೀರಾಬಾಯಿ ಚನ್ ಅವರು ಅದೇ ರೀತಿ ಏನಪ್ಪ ಅಂದ್ರೆ ಅದೇ ರೀತಿ ಏನಪ್ಪ ಅಂದಾಗ ನೆಕ್ಸ್ಟ್ ಇನ್ನೊಂದು ನೋಡ್ಕೊಡು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದಾಗ ಬ್ಯಾಟ್ಮಿಟನ್ ಓಕೆ ಬ್ಯಾಟ್ಮಿಟನಲ್ಲಿ ಬ್ಯಾಟ್ಮಿಟನ್ನಲ್ಲಿ ಬ್ಯಾಟ್ಮಿಟನಲ್ಲಿ ಸ್ಟಾರ್ ಇದ್ದಾರೆ ನಮ್ಮಲ್ಲಿ ಸ್ಟಾರ್ ಏನಪ್ಪ ಅಂದಾಗ ಪಿ ವಿ ಸಿಂಧು ಅವರು ಪಿ ವಿ ಸಿಂಧು ಪಿ ವಿ ಸಿಂಧು ಅವ್ರು ನೋಡ್ಕೊಡ್ರಿ ಯಾಕಂದ್ರೆ ಒನ್ ಆಫ್ ದ ಸ್ಟಾರ್ ಇಂಡ್ಯಕ್ಕೆ ಏನಪ್ಪ ಅಂದ್ರೆ ಸ್ಟಾರ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಹೋದು ಒಲಂಪಿಕ್ಸಿಂದ ಈ ಒಲಿಂಪಿಕ್ ಅಂದಾಗ ನೋಡ್ಕೊಡ್ರಿ ಅಲ್ಲಿ ಮೊಟ್ಟ ಮೊದಲ ಮಹಿಳೆ ಸತತ ಎರಡು ಎರಡು ಏನಪ್ಪ ಅಂದ್ರೆ ಮೆಡಲನ್ನು ತೊಗೊಂಬಂದ್ರೆ ಯಾರಪ್ಪ ಪಿ ವಿ ಸಿಂಧು ಅವರು ಪಿ ವಿ ಸಿಂಧು ಅವರು ಈಗಾಗಿ ನೋಡ್ಕೊಡ್ರಿ ಇವರ ಮೇಲೆ ಪ್ರಶ್ನೆಗಳು ಹೋದ ವರ್ಷದಿಂದನೇ ಕೇಳ್ತಾ ಇದಾರೆ ಪ್ರಿ ವಿ ಪಿ ವಿ ಎಸ್ ಸಿಂಧು ಅವ್ರು ಏನಪ್ಪ ಎರಡು ಸಾವಿರದ ಹದಿನಾರರಲ್ಲಿ ಒಲಿಂಪಿಕ್ಸ್ನಲ್ಲಿ ಅವರು ಸ ಮೆಡಲ್ ಬೆಳ್ಳಿ ಪದಕ ಗೆದ್ದಿರೋದು ಅಂದಾಗ ಅವಾಗಿದ್ದನ ಪ್ರಶ್ನೆ ಇದು ಸೊ ಹೀಗಾಗಿ ನಮ್ಮ ಪರೀಕ್ಷೆಗೆ ಈ ಏಳು ಸಾಧನೆಗಳಲ್ಲಿ ಯಾವುದಾದ್ರೂ ಮೂರು ನಾಲ್ಕು ಮೀನ್ಸ್ ಏಳು ಜನನ ಕೇಳ್ತಾರೆ ಸೊ ಡೆಫಿನೆಟ್ಲಿ ನೋಡ್ಕೊಡ್ರಿ ಈ ಏಳು ಸಾಧನೆಗಳನ್ನು ಕೇಳ್ತಾರೆ ಆದರೆ ಒಂದೊಂದು ಪರೀಕ್ಷೆಗೆ ಒಂದೊಂದು ಹಂತದಲ್ಲಿ ಕೇಳ್ಕೊಂತ ಹೋಗ್ತಾರೆ ಏನಪ್ಪ ಅಂದರೆ ಒಂದು ಹಾಕಿ ಟೀಮಿಂದು ನೆಕ್ಸ್ಟ್ ಏನು ಬಂದಾಗ ಹೇಳಿ ಸೇರಿಸ್ತಾನೆ ನೆಕ್ಸ್ಟ್ ಏನು ಅಂದಾಗ ರವಿ ಅವರು ಕುಸ್ತಿಯಲ್ಲಿ ಏನಪ್ಪ ರವಿ ಮತ್ತು ಬಜರಂಗ್ ಪುನಿಯಾ ಅದೇ ಥರ ಏನಪ್ಪ ಅಂದರೆ ಬಾಕ್ಸಿಂಗಲ್ಲಿ ಲವ್ಲಿನ ಅವರು ಅದೇ ಥರ ವೆಯ್ಟ್ ಲಿಫ್ಟಿಂಗಲ್ಲಿ ಏನುಪಂದಾಗ ಮೀರಾಬಾಯಿ ಚಾನ್ ಅವರು ಮತ್ತು ಬ್ಯಾಟ್ಮಿಂಟನಲ್ಲಿ ಪಿ ವಿ ಸಿಂಧು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಬಂಗಾರದ ಪದಕ ನೀರಜ್ ಚೋಪ್ರಾ ಅವರು ಸೊ ಪ್ಲೀಸ್ ಇವೆಲ್ಲ ಪಾಯಿಂಟನ್ನು ಒಂದು ಸೈಡ್ ತ ಹಾಕ್ತಾಯಿದ್ದೀನಿ ನೆನ್ಪಿಟ್ಕೊಳ್ಳಿ ರೈಟ್ ಇವಾಗ ಆಲ್ರೆಡಿ ಒಲಂಪಿಕ್ ಒಲಂಪಿಕ್ ನೋಡಿಕೊಡ್ರಿ ಆಲ್ರೆಡಿ ಒಲಂಪಿಕ್ ಮುಗಿದು ಹೋಗಿದೆ ಅಂದಾಗ ಒಂದು ಯಾವುದಾದ್ರೂ ಪರೀಕ್ಷೆಲಿ ಏನು ಮಾಡ್ತಾನೆ ಗೊತ್ತ್ರಿ ಯಾವುದಾದ್ರ ಪರೀಕ್ಷೆ ಏನು ಮಾಡ್ತಂದಾಗ ಸದ್ಯ ಎರಡು ಸಾವಿರದ ಇಪ್ಪತ್ತರದು ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರಂಥ ಜಪಾನ್ ವಹಿಸ್ಕೊಂಡಿತ್ತು ಟೋಕಿಯೋದ ಜಪಾನ್ ವಹಿಸ್ಕೊಂಡಿತ್ತು ಇವಾಗ ಏನು ಮಾಡಿದೆ ಅಂದಾಗ ನೆಕ್ಸ್ಟು ಬರುವ ಮೀನ್ಸ್ ಮುಂಬರುವ ಒಲಂಪಿಕ್ನು ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ ನನಗೆ ಮುಂಬರುವ ಒಲಂಪಿಕ್ನು ಆಲ್ರೆಡಿ ಅನೌನ್ಸ್ ಅಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅನೌನ್ಸ್ ಮಾಡ್ಯಾರೀ ಎರಡು ಸಾವಿರದ ಇಪ್ಪತ್ತೆಂಟು ಅನೌನ್ಸ್ ಮಾಡಿದರೆ ಎರಡು ಸಾವಿರದ ಮೂವತ್ತೆರಡು ಅಂದರೆ ಈ ಮುಂದಿನ ಮೂರು ಸಲ ನಡೆಯುವ ಮೂರು ಬಾರಿ ನಡೆಯುವ ಒಲಿಂಪಿಕ್ನ ಅಧ್ಯಕ್ಷತೆ ಯಾವ ದೇಶ ವಹಿಸ್ಕೊತೈತಿ ಅಂತ ಆಲ್ರೆಡಿ ಅನೌನ್ಸ್ ಮಾಡ್ಯಾನ ನಾವೇನು ಮಾಡ್ತೀವಿ ಪ್ರಸ್ತುತವಾಗಿರುವುದು ಅಷ್ಟೇ ಓದಿರ್ತೀವಿ ಆದರೆ ಮುಂದೇನು ಮಾಡ್ತಾನೆ ಅಂದ್ರೆ ಟ್ವಿಸ್ಟ್ ಮಾಡೋಕೆ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೇಣಿಯ ಒಲಿಂಪಿಕ್ನ ಯಾವ ದೇಶ ಅಧ್ಯಕ್ಷತೆ ವಹಿಸ್ತೈತಿ ಇಂಡೈರೆಕ್ಟ್ಲಿ ಕೇಳ್ತಾನೆ ಇಲ್ಲಿಂದ ನಾವು ಲಾಜಿಕ್ ಹಿಡಿಬೋದು ಇದರಲ್ಲಿ ಕೇಳ್ಬೋದು ಏನು ಅಂದಾಗ ಎಷ್ಟು ವರ್ಷಕ್ಕೊಮ್ಮೆ ಎಷ್ಟು ವರ್ಷಕ್ಕೊಮ್ಮೆ ಒಲಿಂಪಿಕ್ ಕ್ರೀಡಾಕೂಟ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ರೆ ಒಂದು ಏನಪ್ಪ ಆಬ್ಬಿಯಸ್ಲಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಯ್ತು ನೋಡಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಏನಪ್ಪ ಒಲಿಂಪಿಕ್ ಕ್ರೀಡೆ ಆಗುತ್ತೆ ಮೊಟ್ಟ ಮೊದಲ ಬಾರಿಗೆ ಒಲಂಪಿಕ್ ಕ್ರೀಡೆ ಯಾವಾಗ ಇದ್ದಂದಾಗ ಹದಿನೆಂಟುನೂರ ತೊಂಬತ್ತಾರು ಎಲ್ಲಿ ರೀ ಗ್ರೀಸ್ ಮೀನ್ಸ್ ಅಥೆನ್ಸ್ ಅಥೆನ್ಸ್ನ ನಾ ಗ್ರೀನ್ಸಲ್ಲಿ ಏನಪ್ಪ ಮೊಟ್ಟ ಮೊದಲ ಬಾರಿಗೆ ಹದಿನೆಂಟುನೂರ ತೊಂಬತ್ತಾರು ಒಲಂಪಿಕ್ ನಡೆದಿತ್ತು ಇವಾಗ ಏನಪ್ಪ ಅಂದ್ರೆ ನಮಗೇನು ಕೇಳ್ತಾನೆ ಎಷ್ಟು ವರ್ಷಕ್ಕೊಮ್ಮೆ ನಡೀತಿದೆ ಅಂತ ಕೇಳ್ತಾನ ನಾಲ್ಕು ವರ್ಷ ಅದೇ ರೀತಿ ಮುಂಬರುವ ಮೂರು ಸರದ ಏನಪ್ಪ ಒಲಂಪಿಕ್ನ ಅನೌನ್ಸ್ ಮಾಡಿರೋದರಿಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರು ಹೋಸ್ಟ್ ಮಾಡ್ತಾರೆ ಅಂದಾಗೆ ಫ್ರಾನ್ಸು ಅಧ್ಯಕ್ಷತೆ ಮೀನ್ಸ್ ಫ್ರಾನ್ಸ್ ಹೋಸ್ಟ್ ಮಾಡ್ತೈತಿ ಅದೇ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೆಂಟು ಏನಪ್ಪ ಅಂದಾಗ ಅಮೇರಿಕಾ ಅಧ್ಯಕ್ಷದಲ್ಲಿ ಆಗ್ತದೆ ಅಮೇರಿಕ ಅಧ್ಯಕ್ಷ ಆಗ್ತಿದೆ ಅದೇ ಎರಡು ಸಾವಿರದ ಮೂವತ್ತೆರಡು ಏನಪ್ಪ ಅಂದಾಗ ಆಸ್ಟ್ರೇಲಿಯಾ ಸೊ ಪ್ಲೀಸ್ ನೋಡ್ಕೊಡ್ರಿ ಇದನ್ನ ಸರಿಯಾಗಿ ಗಮನದಲ್ಲಿಟ್ಟುಕೊಡ್ರಿ ಯಾಕಂದ್ರೆ ಬರೀ ಪ್ರಸ್ತುತ ಅಷ್ಟೇ ಓದುವುದಲ್ಲ ಅವ ಇನ್ ಡೈರೆಕ್ಟ್ಲಿ ನಮಗೆ ಟ್ವಿಸ್ಟ್ ಮಾಡಿ ಏನು ಕೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮತ್ತು ಮೂವತ್ತೆರಡು ಕೇಳೋ ಸಾಧ್ಯತೆಗಳು ಅಥವಾ ಏನು ಮಾಡ್ತಾನೆ ಇಲ್ಲ ಅಂದ್ರೆ ಏನು ಮಾಡ್ಬೋದು ಅಂದಾಗ ಹೊಂದಿಸಿ ಬರೆಯೋರಿ ಹಾಕ್ಬೋದು ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತು ಈ ಥರ ಇಟ್ಟುಕೊಂಡು ಏನು ಮಾಡ್ತಾನೆ ಯಾಕಂದ್ರೆ ಮೂರು ಅನೌನ್ಸ್ ಮಾಡಲ್ಲ ಇವನು ಏನು ಮಾಡ್ತಾನೆ ಅಂದಾಗ ಹೊಂದಿಸಿ ಬರೆಯೋರಿ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ಒಲಿಂಪಿಕ್ ಕ್ರೀಡೆ ಅಂತ ಹಾಕ್ಬೋದು ಸೊ ಪ್ಲೀಸ್ ಸರಿಯಾಗಿ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಮೂವತ್ತೆರಡು ರೈಟ್ ಇವಾಗ ಏನೇ ಪ್ಯಾರಾ ಒಲಿಂಪಿಕ್ ಬಂದರೂ ಕೂಡ ಏನಪ್ಪ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ಪ್ಲಸ್ ನೋಡ್ಕೊಡ್ರಿ ಒಟ್ಟು ಎಷ್ಟು ಜನ ಭಾರತದಿಂದ ಪ್ಯಾರಾ ಒಲಿಂಪಿಕ್ ಹೋಗಿದ್ದಾರೆ ಅಂದರೆ ಐವತ್ನಾಲ್ಕು ಕ್ರೀಡಾಪಟುಗಳು ಏನಪ್ಪ ಅಂದಾಗ ಭಾರತವನ್ನು ಏನಪ್ಪ ಪ್ಯಾರಾ ಒಲಿಂಪಿಕ್ನಲ್ಲಿ ರೀಪ್ರೆಸೆಂಟ್ ಮಾಡ್ತಾರೆ ನೆಕ್ಸ್ಟು ಇದೇ ಮಾದರಿಯಲ್ಲಿ ಇದೇ ಮಾದರಿಯಲ್ಲಿ ಒಲಂಪಿಕ್ ಓಕೆ ಇದಕ್ಕೆ ಇನ್ನೊಂದು ಹೆಸರು ಅಂತಾರೆ ಬೇಸಿಗೆ ಕಾಲದ ಬೇಸಿಗೆ ಕಾಲದ ಒಲಿಂಪಿಕ್ನ ಅಂತಾರೆ ಓಕೆ ಸಮರ್ ಒಲಿಂಪಿಕ್ಸ್ ಅಂತಾರೆ ಇದು ನಾಲ್ಕು ವರ್ಷಕ್ಕೊಮ್ಮೆ ಏನುಪಂದ್ರೆ ಎರಡು ಸಾವಿರದ ಇಪ್ಪತ್ತು ಈಗ ಸದ್ಯ ಅಂದ್ರೆ ಜಪಾನ್ದಲ್ಲೇ ನಡ್ತೀವಿ ಟೋಕಿಯೋದಲ್ಲಿ ಇದೇ ಥರ ನಿಮ್ಮ ಪ್ರಶ್ನೆಗೆ ಟ್ವಿಸ್ಟ್ ಮಾಡ್ಬೋದು ಏನು ಅಂದಾಗ ಏನಪ್ಪ ಅಂದ್ರೆ ವಿಂಟರ್ ಅಥವಾ ಚಳಿಗಾಲದ ಒಲಂಪಿಕ್ ಯಾಕಂದ್ರೆ ಚಳಿಗಾಲದ ಒಲಂಪಿಕ್ ಏನಪ್ಪ ಅಂದ್ರೆ ಇನ್ನೂ ಪ್ರಾರಂಭ ಆಗಿಲ್ಲರಿ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ಒಲಂಪಿಕ್ನ ಯಾರು ಅಧ್ಯಕ್ಷತೆ ಮಾಡ್ತಾಯಿದಾರೆ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಚೀನಾ ಸೊ ಪ್ಲೀಸ್ ಸರಿಯಾಗಿ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡಿರಿ ಬೇಸಿಗೆ ಅಥವಾ ಸಮರ್ ಒಲಂಪಿಕ್ ಏನಪ್ಪ ಅಂದ್ರೆ ಇಪ್ ಎರಡು ಸಾವಿರದ ಇಪ್ಪತ್ತೆರಡು ಆಗಿದೆ ಎರಡು ವರ್ಷ ಅಂತರದಲ್ಲಿ ಏನು ಬಂದಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನಪ್ಪ ಅಂದ್ರೆ ಚಳಿಗಾಲದ ಒಲಿಂಪಿಕ್ ಎಲ್ಲಿ ಆಗ್ತಾಯಿದೆ ಚೀನಾ ಆಗ್ತಾಯಿದೆ ಚೀನಾ ಆದಾಗ ಇನ್ನೊಂದು ಪಾಯಿಂಟ್ ಏನು ಬಿಟ್ಕೊಂಡ್ರಿ ಚೀನ ಅಂದಾಗ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡರ 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 ಏನಪ್ಪ ಅಂದ್ರೆ ಬ್ರಿಕ್ಸ್ ಬ್ರಿಕ್ಸ್ ಅಧಿವೇಶನ ಎಲ್ಲಿ ನಡೀತಿ ರೀ ಎರಡು ಸಾವಿರದ ಇಪ್ಪತ್ತೆರಡು ಏನಪ್ಪ ಅಂದ್ರೆ ಚೀನಾದಲ್ಲಿ ನಡೀತಿ ಅದೇ ಬ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಯಾರು ಅಧ್ಯಕ್ಷದಲ್ಲಿ ನಡೀತಿ ಅಂದಾಗ ಭಾರತ ನೆನ್ಪಿಟ್ಕೊಡ್ರಿ ಸೊ ಪ್ಲೀಸ್ ನೋಡ್ಕೊಡ್ರಿ ಎಷ್ಟಾಗತ್ತಷ್ಟು ಪಾಯಿಂಟ್ ಆ್ಯಡ್ ಮಾಡಿಕೊಡ್ರಿ ಹಿಂಗೆ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ಚಳಿಗಾಲದ ಒಲಂಪಿಕ್ಕು ಯಾರ ಅಧ್ಯಕ್ಷತೆಯಲ್ಲಿ ನಡೀತಿದೆ ಚೀನಾದಲ್ಲಿ ನಡೀತಾ ಇದೆ ಅದೇ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೋಡ್ಕೊಡ್ರಿ ಚೀನಾ ಬ್ರಿಕ್ಸ್ ಸಂಘಟನೆಯ ಅಧ್ಯಕ್ಷ ವಹಿತಾತಿ ಅಂದಾಗ ಭಾರತ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಯಾಕಂದಾಗ ಬ್ರಿಕ್ಸ್ನ ಬ್ರಿಕ್ಸ್ನ ಏನಾಗ್ತಿದೆ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದು ಭಾರತದಲ್ಲಿರೋದಂದಾಗ ಬ್ರಿಕ್ಸ್ ಆಲ್ರೆಡಿ ಏನಪ್ಪ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತಾರೆ ರಾಷ್ಟ್ರೀಯ ರಾಷ್ಟ್ರೀಯ ಸಂಭದ್ರತೆ ಸಂರಕ್ಷಣೆಯ ಒಬ್ಬ ವ್ಯಕ್ತಿ ಇರ್ತಾರಲ್ಲ ಅವರು ಮೀಟಿಂಗ್ ಸ್ಟಾರ್ಟ್ ಮಾಡಿದರೆ ಯಾರೋ ಬ್ರಿಕ್ಸ್ ಜೊತೆ ಸೊ ಹೀಗಾಗಿ ಇದು ಸುದ್ದಿಯಲ್ಲಿದೆ ಪ್ಲೀಸ್ ಏನು ಈ ವರ್ಷ ಭಾರತ ಅಧ್ಯಕ್ಷತೆ ವಹಿಸ್ತಾ ಇದೆ ಓಕೆ ಭಾರತ ಅಧ್ಯಕ್ಷತೆ ವಹಿಸ್ತಾ ಇದೆ ನೆಕ್ಸ್ಟ್ ಏನಪ್ಪ ಅಂದಾಗ ಒಲಂಪಿಕ್ನಲ್ಲಿ ಒಲಂಪಿಕ್ನಲ್ಲಿ ಚೀನಾ ನೋಡ್ಕೊಡ್ರಿ ಮೆಡಲಲ್ಲಿ ಮೆಡಲಲ್ಲಿ ಏನಪ್ಪ ಅಂದ್ರೆ ಫಸ್ಟು ಯು ಎಸ್ ಎ ಸೆಕೆಂಡು ಯಾವುದಿದೆ ಅಂದಾಗ ಚೀನಾ ಇದೆ ಮೆಡಲ್ ಟ್ಯಾಲಿಯಲ್ಲಿ ಫಸ್ಟ್ ಯಾವುದಪ್ಪ ಅಂದಾಗ ಯು ಎಸ್ ಇದೆ ಸೆಕೆಂಡ್ ಚೀನಾ ಇದೆ ನಲವತ್ತೆಂಟನೇ ಸ್ಥಾನದಲ್ಲಿ ಏನಪ್ಪ ಭಾರತ ಇದೆ ಸೊ ನೋಡ್ಕೊಡಿರಿ ಫಸ್ಟ್ ಎರಡು ಮತ್ತು ಭಾರತದಷ್ಟೇ ನೆನ್ಪಿಟ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಏನಾದರೂ ಈ ಪ್ಯಾರಾ ಒಲಂಪಿಕ್ದ ಬಗ್ಗೆ ಅಪ್ಡೇಟ್ ಬಂತಾನೆ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ಕಿಂತ ಮುಂಚೆ ಕವರ್ ಮಾಡಿಕೊಂಡಿರ್ತೀನಿ ಪ್ಲಸ್ ಇವಾಗ ಏನೇನು ಪಾಯಿಂಟ್ಸ್ ಕವರ್ ಮಾಡಿಕೊಟ್ಟಿದೆಯಲ್ಲ ಅವ್ನು ಸರಿಯಾಗಿ ಓದ್ಕೊಡ್ರಿ ಪ್ಲಸ್ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲೇ ಲೈನಲ್ಲಿ ನೋಡ್ಕೊಡಿ ನಾವು ಪ್ಯಾರಾ ಒಲಿಂಪಿಕ್ ಅಂತ ಕೇಳಿದೆ ಬರೀ ಒಲಿಂಪಿಕ್ ಅಂತ ಕೇಳ್ದಾನ ಐ ಹೋಪ್ ಎಷ್ಟಾಗುತ್ತಷ್ಟು ನಾ ಕವರ್ ಮಾಡಿಕೊಟ್ಟಿದ್ದೀನಿ ಪ್ಲಸ್ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದಕ್ಕೆ ಆ್ಯಡ್ ಮಾಡ್ತೀವಿ ಸೊ ಪ್ಲೀಸ್ ಸರಿಯಾಗಿ ನೋಡ್ತಾ ಇರಿ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಐ ಥಿಂಕ್ ನೀವು ಕರೆಂಟ್ ಅಫೇರ್ಸ್ ನೋಡಿರ್ಬೋದು ಮೊನ್ನೆದಿದು ಬಟ್ ಆ್ಯಕ್ಚುಲಿ ನಿನ್ನೆ ಕವರ್ ಮಾಡಬೇಕಂತೆ ಸಮಯ ಸ ಸರಿಯಾಗಿ ಸಾಲಲಿಕ್ಕೆ ಅಂದ್ರೆ ಇನ್ನು ಬಿಟ್ಟು ಯಾಕಂದ್ರೆ ಇದು ಟಾಪಿಕ್ ಡಿಸ್ಕಷನ್ ಮಾಡಿದ್ವಿ ಇಲ್ಲಿ ನೋಡ್ಕೊಡ್ರಿ ಏನೇನಿದ್ದಾರೆ ಅಂದರೆ ಆಫ್ಘಾನಿದಿಂದ ಆಫ್ಘಾನಿಸ್ತಾನದಿಂದ ಬಂದವರಿಗೆ ಭಾರತವು ಪೋಲಿಯೋ ಲಸಿಕೆಯನ್ನು ಹಾಕಲಾಯಿತು ಅಂತೈತಿ ವೆರಿ ವೆರಿ ಇಂಪಾರ್ಟೆಂಟ್ ಇಂಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ನಮಗೆ ಏನಪ್ಪ ಅಂದ್ರೆ ಪೋಲಿಯೋದ ಬಗ್ಗೆ ಕ್ವಶನ್ಗಳನ್ನ ಕೇಳೋ ಸಾಧ್ಯತೆ ಐತಿ ಪ್ಲಸ್ ಎರಡು ಸಾವಿರದ ಇಪ್ಪತ್ತರಿಂದ ಈ ಲಸಿಕೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಅನ್ನುವ ಶಬ್ದವನ್ನು ನಾವು ಬೆಳಗಿಂದ ಮಲಗುವವರೆಗೂ ಕೇಳ್ತಾ ಇದ್ದೀವಿ ಏನಪ್ಪ ಅಂದ್ರೆ ಲಸಿಕೆ ಲಸಿಕೆ ಅಥವಾ ವ್ಯಾಕ್ಸಿನ್ ಅಂತೇಳಿ ಈ ಲಸಿಕೆ ಏನು ಕೆಲಸ ಮಾಡದೆ ಅಂದಾಗ ನಮ್ಮ ದೇಹವನ್ನು ಅಥವಾ ನಮ್ಮ ನಿರುದ್ಯೋಗ ಸಾರಿ 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 ನಮ್ಮ ರೋಗ ನಿರೋಧಕ ಶಕ್ತಿ ಏನಪ್ಪ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಹೋರಾಟಗಾರರಾದ ಏನಪ್ಪ ಅಂದ್ರೆ ಲಿಂಪೋಸೈಟ್ ಲಿಂಪೋಸೈಟ್ಸ್ ಬಿ ಆ್ಯಂಡ್ ಟಿ ಸೆಲ್ಸ್ ಅಂತೇನು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಲಸಿಕೆ ಏನು ಮಾಡ್ತೈತೆ ಅಂದಾಗ ಲಸಿಕೆ ಏನು ಮಾಡ್ತೈತಿ ಅಂದಾಗ ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಏನಪ್ಪ ಮೇನ್ ಯಾವ ಸೆಲ್ಗಳು ಏನಪ್ಪ ಅಂದ್ರೆ ರೋಗದ ವಿರುದ್ಧ ಹೋರಾಡ್ತಾ ಅಂದಾಗ ಲಿಂಪೋಸೈಡ್ ಬಿ ಆ್ಯಂಡ್ ಟಿ ಸೆಲ್ ಅನ್ನೋದು ಇದು ಕೂಡ ನೋಡಿಕೊಡ್ರಿ ಪಿ ಎಸ್ ಐ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಲ್ರೆಡಿ ಕೇಳಿಬಿಟ್ಟಿದ್ದಾನೆ ಮೀನ್ಸ್ ರಿಗಾರ್ಡಿಂಗ್ ಆ್ಯಂಟಿಬಾಡಿ ಆ್ಯಂಡ್ ಆ್ಯಂಟಿಜೆನ್ ಅಂತೇಳಿ ಇವೆಲ್ಲ ಏನಪ್ಪ ಅಂದ್ರೆ ಆ್ಯಂಟಿಬಾಡೀಸ್ ಇವು ಓಕೆ ಆ್ಯಂಟಿಬಾಡೀಸ್ ಅಥವಾ ಏನಪ್ಪ ಅಂದಾಗ ನಾವು ಇಲ್ಲಿ ನೋಡಿಕೊಡ್ರಿ ಲಿಂಪೋಸೈಟ್ ಬಿ ಆ್ಯಂಡ್ ಟಿ ಸೆಲ್ ಅನ್ನೋದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯಲ್ಲಿ ಏನಪ್ಪ ಅಂದ್ರೆ ಈ ಸೆಲ್ಗಳು ಲಿಂಪೋಸೈಟ್ ಬಿ ಆ್ಯಂಡ್ ಟಿ ಸೆಲ್ಸ್ ಇರ್ತವೆ ಇವು ಫೈಟ್ ಮಾಡ್ತವೆ ಇಲ್ಲೇನಾಗೈತೆ ಅಂದಾಗ ಲಸಿಕೆ ಏನು ಮಾಡ್ತೈತಿ ಅಂದಾಗ ಯಾವುದೇ ಒಂದು ಹೊಸದಾಗಿ ಬರುವ ರೋಗದ ಬಗ್ಗೆ ರೋಗದ ಬಗ್ಗೆ ಏನಪ್ಪ ಅಂದಾಗ ಇದು ಹೋಗಿ ಏನಪ್ಪ ಇದು ಹೋಗಿ ಏನು ಮಾಡ್ತೈತೆ ಅಂದಾಗ ಲಸಿಕೆ ಲಸಿಕೆ ಏನು ಮಾಡ್ತೈತೆ ಅಂದಾಗ ಲಿಂಪೋಸೈಟ್ಗೆ ಏನಪ್ಪ ಅಂದಾಗ ವಿದ್ಯೆ ಕೊಡ್ತೈತಿ ಅಥವಾ ಅದರ ಬಗ್ಗೆ ಜಾಗೃತಿ ಮೀನ್ಸ್ ನಮ್ಮ ದೇಹವನ್ನು ಏನು ಮಾಡ್ತೈತಿ ಅಂದಾಗ ಆತ್ಮನಿರ್ಭರ್ ಮಾಡ್ತೈತಿ ಓಕೆ ಐ ಥಿಂಕ್ ಓಲ್ಡ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಆಗಿ ಹೇಳಿದೆ ಮೀನ್ಸ್ ಆ್ಯಂಟಿಜೆನ್ ಅಂದ್ರೇನು ಆ್ಯಂಟಿಬಾಡಿ ಅಂದ್ರೂ ವ್ಯಾಕ್ಸಿನ್ ಅಂದ್ರೇನು ಓಕೆ ಪ್ರತಿಜನಕ ಪ್ರತಿಕಾಯಕ ಮತ್ತು ಏನು ಪ ಲಸಿಕೆ ಅಂದ್ರೇನು ಡಿಟೇಲಾಗಿ ಹೇಳಿದೇನೆ ಸೊ ಪ್ಲೀಸ್ ಅದನ್ನು ನೋಡ್ಕೊಂಬರಿ ಇಲ್ಲಿ ನನಗೇನು ಬೇಕಾಗಿತ್ತು ಲಸಿಕೆ ಏನು ಕೆಲಸ ಮಾಡ್ತೈತಿ ಅಂದಾಗ ನನ್ನ ದೇಹವನ್ನು ಮೀನ್ಸ್ ನನ್ನ ರೋಗ ನಿರೋಧಕ ಶಕ್ತಿ ರೆಸ್ಪಾನ್ಸಿಬಲ್ ಆದ ಲಿಂಪೋಸೈಟ್ ಬಿ ಆ್ಯಂಡ್ ಟೈ ಸಿಲ್ಸ್ನ ಏನು ಮಾಡ್ತೈತೆ ಅಂದಾಗ ಯಾವುದೇ ಒಂದು ರೋಗ ಬರುವ ರೋಗದ ಬಗ್ಗೆ ಏನು ಮಾಡ್ತೈತೆ ಅಂದಾಗ ಅಡ್ವಾನ್ಸ್ ಏನು ಮಾಡ್ತೈತಿ ಅಂದಾಗ ಅದಕ್ಕೆ ತರಬೇತಿ ಕೊಡ್ತದೆ ಮೀನ್ಸ್ ನನ್ನ ಶತ್ರು ಈ ಶತ್ರು ಈ ಥರ ಬರ್ತಾಯಿ ಈ ಭಾಗದಲ್ಲೇ ತೊಂದರೆ ಮಾಡ್ತಾನೆ ಅವನು ಹೇಗೆ ನೀನು ಹೊಡೆದೋಡಿಸಬೇಕು ಏನು ಮಾಡ್ತೈತಿ ಅಂದಾಗ ನಮ್ಮ ರೋಗ ನಿರೋಧಕ ಶಕ್ತಿಗೆ ಏನಪ್ಪ ಅಂದ್ರೆ ಆತ್ಮನಿರ್ಭರ್ ಮಾಡ್ತೈತಿ ಯಾವುದು ಲಸಿಕೆ ಓಕೆ ಸೊ ಪ್ಲೀಸ್ ಕೋವಿಡ್ ಬಗ್ಗೆ ಆಲ್ರೆಡಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಂಬರ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಇವಾಗ ಏನು ಹೇಳ್ತಾ ಇದ್ರಿಂದ ಇಲ್ಲಿ ಪೋಲಿಯೋ ಅಫ್ಘಾನಿಸ್ತಾನದಿಂದ ಬಂದವರಿಗೆ ಪೋಲಿಯೋ ಲಸಿಕೆಯನ್ನು ಹಾಕಲಾಯ್ತು ಅಂದಾಗ ಇಲ್ಲೇ ನಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಹಾಗಾದರೆ ಈ ಪೋಲಿಯೋ ಅನ್ನುವ ರೋಗ ಪೋಲಿಯೋ ಅನ್ನುವ ರೋಗ ಮನುಷ್ಯನ ಯಾವ ಅಂಗಕ್ಕೆ ವರಿ ವರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಇಂಡೈರೆಕ್ಟಾಗಿ ಕೇಳ್ತಾನೆ ಯಾವಾಗ ಸುದ್ದಿ ಬರ್ತೈತೆ ಇಂಡೈರೆಕ್ಟ್ ಕೇಳ್ತಾನೆ ಇಲ್ಲಿ ನೋಡ್ಕೊಳ್ರಿ ಹಾಗಾದರೆ ಈ ಪೋಲಿಯೋ ರೋಗವು ಪೋಲಿಯೋ ರೋಗವು ಮನುಷ್ಯನ ಯಾವ ಅಂಗಕ್ಕೆ ಮನುಷ್ಯನ ಯಾವ ಅಂಗಕ್ಕೆ ತೊಂದರೆ ಉಂಟು ಮಾಡದತ್ತೆ ಅನ್ನೋದು ಕೇಳ್ಬೋದು ನೆನ್ಪಿಟ್ಕೊಡ್ರಿ ಸ್ಪೈನಲ್ ಕಾರ್ಡ್ ಅಂತೇನು ಮೀನ್ಸ್ ಅಥವಾ ಬೆನ್ನು ಹುರಿ ಹುರಿಯಂತೆ ನಮ್ಮ ದೇಹದ ಎಲ್ಲ ಭಾಗವನ್ನು ಎಲ್ಲ ಭಾಗವನ್ನು ಜೋಡಣೆ ಮಾಡುವ ಎಲ್ಲ ಭಾಗ ಕನೆಕ್ಟ್ ಇರೋದಕ್ಕೆ ಅಂತ ನಮ್ಮದೇನದ್ರಿ ಸ್ಪೈನಲ್ ಕಾರ್ಡ್ ಅಂತೀವಿ ನಮ್ಮ ಮೆದುಳಿನಿಂದ ತಳದವರೆಗೇನಪ್ಪ ಅಂದಾಗ ಒಂದು ಬೆನ್ನು ಹುರಿಗೆ ನಾವು ಅಟ್ಯಾಚಾಗಿ ಅಂತೀವಿ ಅಥವಾ ಸ್ಪೈನಲ್ ಕಾರ್ಡ್ ಅಂತೀವಿ ಇಲ್ಲೇನು ಮಾಡ್ತೈತೆ ಅಂದಾಗ ಈ ಪೋಲಿಯೋ ಹೋಗಿ ಏನು ಮಾಡ್ತೈತೆ ಅಂದಾಗ ಅದನ್ನು ಪ್ಯಾರಲೈಸ್ ಮಾಡಿಬಿಡ್ತೈತಿ ಮೀನ್ಸ್ ನಮ್ಮ ದೇಹ ಮೂಮೆಂಟ್ ಆಗಲಂಗೆ ಯಾಕಂದರೆ ಇದು ನಮ್ಮ ಬೆನ್ನು ಹುರಿ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಏನು ರೀ ಅದನ್ನೇ ಪ್ಯಾರಲೈಸ್ ಮಾಡಿಬಿಡ್ತೈತಿ ಯಾವುದು ಪೋಲಿಯೋ ವೈರಸ್ ಇವಾಗ ಹೋದರೆ ಓಕೆ ಇದು ಆದರೆ ಭಾರತ ಅಫ್ಘಾನಿಸ್ತಾನದಿಂದ ಬಂದವ್ರಿಗೆ ಯಾಕೆ ಕೊಡತಿತ್ತು ಅಂದಾಗ ಇದರಲ್ಲೇ ಅರ್ಥ ಏನಪ್ಪ ಅಂದಾಗ ಡಬ್ಲ್ಯೂ ಹೆಚ್ ಓ ಓಕೆ ವಿಶ್ವ ಆರೋಗ್ಯ ಸಂಸ್ಥೆ ವೆರಿ ವೆರಿ ಇಂಪಾರ್ಟೆಂಟ್ ವಿರ್ಗ್ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಭೂತ ಕರ್ತವ್ಯ ಮೂಲಭೂತ ಕರ್ತವ್ಯ ಅಥವಾ ದೇವಾಕ್ಯನ ಏನಪ್ಪ ಅಂದಾಗ ಆರೋಗ್ಯ ಮುಕ್ತ ಆರೋಗ್ಯ ಮುಕ್ತ ಮೀನ್ಸ್ ಇಲ್ಲಿ ನೋಡಿಕೊಡ್ರಿ ಕೆಲವೊಂದಿಷ್ಟು ದೇಶ ಕೆಲವೊಂದಿಷ್ಟು ವಿಶ್ವಸಂಸ್ಥೆ ಅಂಗಗಳೇನಪ್ಪ ಅಂದ್ರೆ ಒಂದೊಂದು ಏನಪ್ಪ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬೆಸ್ಟ್ ಎಕ್ಸಾಂಪಲ್ ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಗ ಹೆಲ್ತ್ ಆರೋಗ್ಯವನ್ನು ಕಾಪಾಡ್ದೈತಿ ಅದೇ ಥರ ವಿಶ್ವ ಬ್ಯಾಂಕಿನ ದೇಹವಾಕಿ ಏನಪ್ಪ ಅಂದ್ರೆ ಬಡತನ ನಿರ್ಮೂಲ್ ಐತಿ ಅದೇ ಥರ ಏನಪ್ಪ ಅಂದ್ರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಐತಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಪ ಎಫ್ ಎಂತಿರಲಿ ರೋಮ್ದಲ್ಲಿ ಐತಿ ಅದರ ಅಂದ್ರೆ ಹಸಿವು ನಿರ್ಮೂಲನೆ ಅಂತ ಹೇಳೋದೈತಿ ಸೊ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳೇನಪ್ಪ ಒಂದೊಂದು ಅವರ ಕರ್ತವ್ಯಗಳನ್ನ ಇಟ್ಕೊಂಡವು ಅದೇ ವಿಶ್ವ ಆರೋಗ್ಯ ಸಂಸ್ಥೆ ಅಂತಂದಾಗ ಈ ಆರೋಗ್ಯವನ್ನು ಕಾಪಾಡೋದು ಯಾಕಂದ್ರೆ ಇನ್ನೂ ಅದಕ್ಕೆ ಪ್ರತಿ ಸಲ ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಕರೆಂಟ್ ಅಫೇರ್ಸಲ್ಲಿ ಸೊ ಪ್ಲೀಸ್ ನೋಡ್ಕೊಡ್ರಿ ಎಸ್ ಟಿ ಜಿ ಹದಿನೇಳು ಗೋಲ್ಸ್ನ ಸರಿಯಾಗಿ ನೋಡ್ಕೊಡ್ರಿ ಗುರಿಗಳು ಅದಾವಲ್ಲ ಆ ಹದಿನೇಳು ಗುರಿಗಳಲ್ಲಿ ಒಂದೇನಪ್ಪ ಅಂದಾಗ ಆರೋಗ್ಯ ಮೀನ್ಸ್ ಎರಡು ಸಾವಿರದ ಎರಡು ಸಾವಿರದ ಮೂವತ್ತು ಅನ್ನುವುದರೊಳಗೆ ಎರಡು ಸಾವಿರದ ಮೂವತ್ತು ಅನ್ನುವುದರೊಳಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೆಲವೊಂದಿಷ್ಟು ಗುರಿ ಇಟ್ಕೊಂಡತ್ರಿ ಏನಪ್ಪ ಅಂದಾಗ ಒಂದಿಷ್ಟು ಪ್ರಮುಖ ರೋಗಗಳನ್ನು ಎರಡು ಸಾವಿರದ ಮೂವತ್ತರ ಅಂತ್ಯದೊಳಗೆ ಏನು ಅಂದಾಗ ಈ ಪ್ರಪಂಚದ ಅಥವಾ ಭೂಮಿ ಮೇಲಿಂದ ಇವನ್ನ ನಾಶ ಮಾಡಬೇಕು ಅದರಲ್ಲಿ ಏನಪ್ಪ ಅಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಪೋಲಿಯೋ ಕೂಡ ಒಂದಾಗಿದೆ ಪೋಲಿಯೋ ಕೂಡ ಒಂದಾಗಿದೆ ಸೊ ಹೀಗಾಗಿ ಆರೋಗ್ಯ ಸಂಸ್ಥೆ ಮಿತ್ ವಿಶ್ವ ಆರೋಗ್ಯ ಸಂಸ್ಥೆ ಕೆಲವೊಂದಿಷ್ಟು ದೇಶಗಳು ಏನು ರೀ ಯಾವುದಾದ್ರೂ ಸಂಪೂರ್ಣವಾಗಿ ಆ ದೇಶ ಒಂದು ರೋಗದಿಂದ ಮುಕ್ತಾದರೆ ಆ ದೇಶಕ್ಕೆ ಏನಪ್ಪ ಅಂದ್ರೆ ಘೋಷಣೆ ಓ ಈ ದೇಶ ಈ ದೇಶ ಈ ರೋಗದಿಂದ ಸಂಪೂರ್ಣ ಮುಕ್ತ ಆಗಿದೆ ಅಂತೇಳಿ ಇಲ್ಲಿ ಏನಾಗಿದೆ ಅಂದಾಗ ಭಾರತವನ್ನು ವೆರಿ ವೆರಿ ಇಂಪಾರ್ಟೆಂಟ್ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಭಾರತವನ್ನು ಪೋಲಿಯೋ ಮುಕ್ತ ಪೋಲಿಯೋ ಪೋಲಿಯೋ ಫ್ರೀ ಕಂಟ್ರಿ ಅಂತ ಹೇಳ್ಕೊಂಡ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಘೋಷಣೆ ಮಾಡಿತ್ತು ಸೊ ಪ್ಲೀಸ್ ಈ ಪಾಯಿಂಟ್ ನ ಸರಿಯಾಗಿ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಭಾರತವನ್ನು ಪೋಲಿಯೋ ಮುಕ್ತ ದೇಶ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಘೋಷಣೆ ಮಾಡೈತಿ ಇವಾಗ ಆಫ್ಘಾನಿಸ್ತಾನದಿಂದ ಬಂದವರಿಗೆ ಪೋಲಿಯೋ ಲಸಿಕೆ ಯಾಕೆ ಕೊಡ್ತಾಯಿದಾರೆ ಜಸ್ಟ್ ನೀವೇ ಹಿಂಟು ತೊಗೊಳ್ರಿ ಯಾಕಂದಾಗ ಆಫ್ಘಾನಿಸ್ತಾನ ಇನ್ನೂ ಕೂಡ ಪೋಲಿಯೋ ಪೋಲಿಯೋ ಮುಕ್ತ ದೇಶ ಇಲ್ಲ ಪ್ಲಸ್ ಪೋಲಿಯೋ ಏನಪ್ಪಂದ್ರೆ ಒಬ್ಬರಿಂದ ಒಬ್ಬರಿಗೆ ಹಬ್ಬಬೋದು ಅನ್ನುವ ಸಾಧ್ಯತೆ ಕೂಡ ಇದೆ ಅಂತಾರೆ ಯಾಕಂದರೆ ಪೋಲಿಯೋನು ಅಂದ್ರೆ ಸಾರಿ ಇಲ್ಲಿದೆ ಓಕೆ ಪೋಲಿಯೋ ನೋಡ್ಕೊಡ್ರಿ ಒಬ್ಬರಿಂದ ಒಬ್ಬರಿಗೆ ಹಬ್ಬೋದು ಭಾರತದಲ್ಲಿ ಏನಪ್ಪ ಅಂದ್ರೆ ಪೋಲಿಯೋ ಬಗ್ಗೆ ಕೇಸ್ಗಳು ಯಾಕಂದಾಗ ನಾವು ಸಣ್ಣದಿರ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಹುಟ್ಟಿದ ಪ್ರತಿಯೊಂದು ಮಗುಗೆ ಏನು ಮಾಡ್ತೀವಿ ಪೋಲಿಯೋ ಲಸಿಕೆಯನ್ನು ಹಾಕ್ತೀವಿ ಪೋಲಿಯೋ ಲಸಿಕೆನ ಹಾಕ್ತೀವಿ ಹೀಗಾಗಿ ನಾವು ಏನಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗೆ ಆ ರೋಗದ ಬಗ್ಗೆ ಅರಿವು ಕೊಟ್ಟಿದೆ ಯಾವುದು ಲಸಿಕೆ ಅನ್ನೋದು ಹೀಗಾಗಿ ಭಾರತವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಪೂರ್ಣವಾಗಿ ಏನಂತ ಘೋಷಣೆ ಮಾಡ್ದು ಪೋಲಿಯೋ ಫ್ರೀ ಕಂಟ್ರಿ ಅಂತ ಘೋಷಣೆ ಮಾಡ್ತಾರೆ ಆದರೆ ಇನ್ನೂ ಆಫ್ಘಾನಿಸ್ತಾನವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಮಾಡಿಲ್ಲ ಅಂದಾಗ ಆ ದೇಶದಿಂದ ಬಂದವರು ಮತ್ತೆ ಅದರಿಂದ ಹಬ್ಬಿಸ್ಬೋದಲ್ಲ ನಮ್ಮ ದೇಶದಲ್ಲಿ ಹಬ್ಬಿಸ್ಬೋದಲ್ಲ ಸೊ ಹೀಗಾಗಿ ಏನು ಮಾಡಿದ್ರೆ ಅಂದಾಗ ಬಂದವರಿಗೆ ಭಾರತ ಸರ್ಕಾರ ಅಫ್ಘಾನಿಸ್ತಾನದಿಂದ ಬಂದವರಿಗೆ ಇತ್ತೀಚೆಗೆ ನೋಡಿ ನೋಡ್ರಿ ನೀವು ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನ ಸರ್ಕಾರದ ಮಧ್ಯೆ ಇದಾಗಿ ತಾಲಿಬಾನ್ ಅಂದ್ರೆ ಅಫ್ಘಾನಿಸ್ತಾನವನ್ನು ಏನಪ್ಪ ಅಂದ್ರೆ ಟೇಕ್ ಓವರ್ ಮಾಡಿದೆ ಅದು ಬೇರೆ ವಿಚಾರ ಇವಾಗ ಈ ಟಾಪಿಕ್ ಅಷ್ಟೇ ಸೀಮಿತ ಆಗೋಣ ಇಲ್ಲಿ ನೋಡಿಕೊಡ್ರಿ ಏನು ಹಾಕಿದಾರೆ ಅಂದರೆ ಪೋಲಿಯೋ ಲಸಿಕೆಯನ್ನು ಹಾಕಿದ್ದಾರೆ ನಮ್ಮ ಪರೀಕ್ಷೆ ಒಂದು ಯಾವ ಅಂಗ ನೆಕ್ಸ್ಟ್ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಯಾವ ವರ್ಷ ಪೋಲಿಯೋ ಮುಕ್ತ ರಾಷ್ಟ್ರದ ಘೋಷಣೆ ಮಾಡ್ತೀವಿ ಎರಡು ಸಾವಿರದ ಹದಿನಾಲ್ಕು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆಫ್ಘಾನಿಸ್ತಾನವನ್ನು ಇನ್ನೂ ಡಿಕ್ಲೇರ್ ಮಾಡಿಲ್ಲ ಅಂತ ಅರ್ಥ ಆಗಿ ರೈಟ್ ನೆಕ್ಸ್ಟ್ ಒಂದೆರಡು ಟಾಪಿಕ್ಸಲ್ಲಿ ನೋಡಿಕೊಡ್ರಿ ಇವಾಗ ಪೋಲಿಯೋ ವೈರಸ್ ಅಥವಾ ಪೋಲಿಯೋ ಡಿಸೀಸ್ ಅನ್ನೋದು ರೋಗವನ್ನು ಯಾವ್ದು ಹಬ್ಬಿಸ್ತತಿ ಪೋಲಿಯೋ ವೈರಸ್ ಹಬ್ಬಿಸ್ತತಿ ಯಾವ ಬಾಕನ್ ಕನ್ ಸ್ಪೈನಲ್ ಕಾರ್ಡ್ ಅಂತೀವಿ ಇಲ್ಲೆಲ್ಲ ಸಿಕ್ಕಿ ಲಸಿಕೆ ಏನಪ್ಪ ಎರಡು ವಿಧದಾಗಿ ಕೊಡ್ತಾರೆ ಎರಡು ವಿಧದಾಗ ಅಂದಾಗ ಇನ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂದಾಗ ಇದನ್ನೇನು ಮಾಡ್ತಾರೆ ಅಂದಾಗ ನಮ್ಮ ತೋಳುಗಳಲ್ಲಿ ಇಂಜೆಕ್ಷನ್ ಮುಖಾಂತರ ಕೊಡ್ತಾರೆ ಇಂಜೆಕ್ಷನ್ ಮುಖಾಂತರ ಕೊಡ್ತಾರೆ ಅದೇ ಓವರಲ್ ಪೋಲಿಯೋ ಪೋಲಿಯೋ ವ್ಯಾಕ್ಸಿನ್ ಏನಪ್ಪ ಅಂದಾಗ ಡ್ರಾಪ್ಸ್ ಹಾಕ್ತಾರೆ ಐ ತಿಂಕ್ ನಾವು ಸಣ್ಣಂದಿರತ್ಲೇ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡಿದೀವಲ್ಲ ಸಣ್ಣದಿಲ್ಲದೆ ಪೋಲಿಯೋ ಡ್ರಾಪ್ಸ್ ಆಪ್ಸ್ಕೊತೀವಿ ಇಲ್ಲಿ ನೋಡಿಕೊಡ್ರಿ ಪೋಲಿಯೋ ರೋಗಕ್ಕೆ ಎರಡು ಥರ ಏನಪ್ಪ ಅಂದ್ರೆ ಲಸಿಕೆನಾಗ್ತಾರೆ ಒಂದು ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅನ್ನೋದು ಅಂದಾಗ ಚುಚ್ಚು ಮಧ್ಯಾಹ್ನ ಮುಖಾಂತರ ಮೀನ್ಸ್ ಇಂಜೆಕ್ಷನ್ ಮುಖಾಂತರ ಕೊಡ್ತಾರೆ ಅದೇ ಓವರ್ ಆಲ್ ಪೋಲಿಯೋ ವ್ಯಾಕ್ಸಿನ್ ಏನಪ್ಪ ಅಂದಾಗ ಡ್ರಾಪ್ಸಲ್ಲಿ ಕೊಡ್ತಾರೆ ಇದ್ರ ಡಿಫ್ರೆನ್ಸ್ ಬಿಟ್ಕೊಡ್ರಿ ಇದ್ರ ಡಿಫ್ರೆನ್ಸ್ ನೆಕ್ಸ್ಟ್ ಏನಪ್ಪ ಅಂದಾಗ ಜನರಿಗೆ ಜನರಿಗೆ ಪೋಲಿಯೋ ರೋಗದ ಬಗ್ಗೆ ಅರಿವು ಮುಟ್ಟಿಸ್ಬೇಕಲ್ರಿ ಜನರಿಗೆ ಪೋಲಿಯೋ ರೋಗದ ಬಗ್ಗೆ ಅರಿವು ಮುಟ್ಸಕ್ಕೆ ಅಂದಾಗ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಓಕೆ ಅಕ್ಟೋಬರ್ ಅಕ್ಟೋಬರ್ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರಂದು ಏನಂತ ಆಚರಣೆ ಮಾಡ್ತೀವಿ ಅಂದಾಗ ವಿಶ್ವ ಪೋಲಿಯೋ ದಿನ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಜನರಿಗೆ ಪೋಲಿಯೋ ರೋಗದ ಬಗ್ಗೆ ಅರಿವು ಮೂಡ್ಸಕ್ಕೆ ಅಂದಾಗ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ದಿನವನ್ನು ನೆನ್ಪು ಅಂದಾಗ ವಿಶ್ವ ಪೋಲಿಯೋ ದಿನ ಅಂತ ಮಾಚರಣೆ ಮಾಡ್ತೈತಿ ಯಾವ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕು ಸೊ ಇಲ್ಲಿ ನೋಡ್ಕೊಡ್ರಿ ಯಾಕಂದರೆ ಪೋಲಿಯೋ ಅನ್ನುವುದು ಅನ್ನೋದು ನ್ಯೂಸಲ್ಲಿ ಬಂದಾಗ ಇಂಡೈರೆಕ್ಟ್ಲಿ ಎತ್ತ ಹಾಕ್ಬೋದು ಇವಾಗ ಬಂದಿದೆ ಅಂದಾಗ ನಿಮಗೆ ಎಕ್ಸಾಮಲ್ಲಿ ಥೀಮ್ ಅಂತಿರ್ತೈತ್ರಿ ಥೀಮ್ ಅಂತ ಬಂದಾಗ ನೋಡ್ಕೊಡ್ರಿ ಯಾರಾದರೂ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ನಾಲ್ಕರ ಒಳಗಡೆ ಒಳಗಡೆ ಯಾವುದೇ ಪರೀಕ್ಷೆ ಬರಿತಾ ಇದ್ದರೆ ನಿಮಗೆ ಅಡ್ವಾನ್ಸ್ ಆಗಿರುವುದು ಈಗ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಬಿಕಾಸ್ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ನಾಲ್ಕು ಬರಬೇಕಂದ್ರೆ ಇನ್ನೂ ಸಮಯ ಇದೆ ಆದರೆ ನನ್ನ ಪರೀಕ್ಷೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರು ಇಪ್ಪತ್ತು ನಾಲ್ಕು ಇಪ್ಪತ್ತೊಂದರ ಒಳಗೈತೆ ಅಂದಾಗ ಆಫೀಸ್ ನನಗೆ ಹೋದ ವರ್ಷ ವರ್ಷದೇವಾಕ್ಯ ನೋಡಬೇಕು ನಾವು ಹಾಗಾದರೆ ಟೀಮ್ ಎರಡು ಸಾವಿರದ ಇಪ್ಪತ್ತೇನೇನು ಬಿಟ್ಕೊಡ್ರಿ ಇಲ್ಲಪ್ಪ ನೀವು ಯಾವುದೇ ಪರೀಕ್ಷೆನ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಬರಿತೀರಿ ಮೀನ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ನಾಲ್ಕು ಆದಮೇಲೆ ಬರಿತೀರಿ ಅಂದಾಗ ಈ ಹಳೆಯೋದನ್ನು ಬರ್ಕೊಂಡು ಹಾಕೋಬೇಡ್ರಿ ಒಂದು ವೇಳೆ ನೀವು ಇದೇ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕು ಒಳಗಡೆ ಬರಿತೀರಿ ಅಂದರೆ ಯಾವುದಾದ್ರೂ ಪರೀಕ್ಷೆ ಸೊ ಪ್ಲೀಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನ್ಸ್ ಸಾರಿ ಎರಡು ಸಾವಿರದ ಇಪ್ಪತ್ತರ ಏನಪ್ಪ ಅಂದ್ರೆ ವಿಶ್ವ ಪೋಲಿಯೋ ದಿನದ ದೇವಾಕಿ ನೆನ್ಪಿಟ್ಟು ಸೊ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಪೋಲಿಯೋ ಅಂತ ಬಂದಿದೆ ನೆಕ್ಸ್ಟು ಇನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಮಾಡಿಕೊಡ್ರಿ ಡಬ್ಲ್ಯೂ ಎಚ್ ಡಬ್ಲ್ಯೂ ಹೆಚ್ ಭಾರತವನ್ನು ಭಾರತವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೋಲಿಯೋ ಫ್ರೀ ಅಂತ ಮಾಡಿದರು ಪೋಲಿಯೋ ಫ್ರೀ ಮಾಡಿ ಅದೇ ಥರ ಭಾರತವನ್ನು 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 ಯಾವ ವರ್ಷ ಯಾವ ವರ್ಷ ಸ್ಮಾಲ್ ಪಾಕ್ಸ್ ಸೊ ಪ್ಲೀಸ್ ನೋಡ್ಕೊಡಿರಿ ಭಾರತವನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಪ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡ್ತು ಏನಪ್ಪ ಅಂದ್ರೆ ಪೋಲಿಯೋ ಮುಕ್ತ ದೇಶ ಅಂತ ಅನೌನ್ಸ್ ಮಾಡ್ತು ಅದೇ ಥರ ಭಾರತವನ್ನು ಸ್ಮಾಲ್ ಪಾಕ್ಸ್ ಮುಕ್ತ ದೇಶ ಹೇಳಿ ಅನೌನ್ಸ್ ಮಾಡೈತಿ ಇದು ಯಾವ ವರ್ಷ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಮಾಡ್ರಿ ಓಕೆ ಯಾಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಟ್ ಲೀಸ್ಟ್ ನೀವು ಸರ್ಚ್ ಮಾಡೋದು ಏನಪ್ಪ ನಿಮ್ಗೆ ಗೊತ್ತಾದೆ ಡೈರೆಕ್ಟಾಗಿ ರೆಡಿಮೇಡ್ ಎಲ್ಲ ಕೊಡಾಕತ್ತಂದ್ರೆ ಏನಾಗುತ್ತೆ ಅಂತೀರಿ ನೀವು ವಿಚಾರ ಮತ್ತು ನೀವು ಸರ್ಚ್ ಮಾಡೋದೇನಪ್ಪ ಸ್ಟಾಪ್ ಮಾಡ್ತೀರಿ ಆದರೆ ನೀವು ಸರ್ಚ್ ಮಾಡ್ಬೇಕು ಹೋದಾಗ ಹೋದಾಗ ಈ ಸ್ಮಾಲ್ ಫಾಕ್ಸ್ ಬಗ್ಗೆ ಒಂದರಿಂದ ಎರಡು ಲೈನ್ ಎಕ್ಸ್ಟ್ರಾ ಓದ್ತೀರಿ ನೀವು ಅದೇ ನಿಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಅದಕ್ಕೆ ತನ್ನ ಕೆಲವೊಂದು ಟೈಮಲ್ಲಿ ಸೊ ಪ್ಲೀಸ್ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಯಾಕೆ ಹೇಳ್ದಂದಾಗ ಅಂದಾಗ ನೀವು ಅದನ್ನು ಸರ್ಚ್ ಮಾಡಕ್ಕೆ ಹೋಗಿ ಅಂತ ಎರಡು ಲೈನ್ ಎಕ್ಸ್ಟ್ರಾ ಓದ್ತೀರಿ ಹೀಗಾಗಿ ನಾನು ಏನು ಹೇಳ್ತಂದಾಗ ಕೆಲವೊಂದಿಷ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಮಾಡ್ರಿ ಅಂತ ಹೇಳ್ತೀನಿ ಸೊ ಯಾವ ವರ್ಷ ಭಾರತವನ್ನು ಡಬ್ಲ್ಯೂ ಎಚ್ಒ ಸೋರಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಮಾಲ್ ಫಾಕ್ಸ್ ಮುಕ್ತ ದೇಶ ಅಂತ ಕೊಡ್ತು ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡಿಕೊಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸುದ್ದಿಯಲ್ಲಿರೋನ್ಪಂದಾಗ ಸುದ್ದಿಯಲ್ಲಿರೋಪ ನೆಕ್ಸ್ಟು ಮಲೇರಿಯಾ ಅನ್ನೋದು ಐತಿ ಓಕೆ ಇಲ್ಲಿ ನೋಡಿಕೊಡ್ರಿ ಪೋಲಿಯೋ ಆದಮೇಲೆ ಏನಪ್ಪ ಮಲೇರಿಯಾ ಅನ್ನೋದು ಕೂಡ ಸುದ್ದಿಲೈತಿ ಅಂದ ಶುದ್ದಿಲೈತಿ ಅಂದಾಗ ಮಲೇರಿಯಾ ರೋಗವು ಮಲೇರಿಯಾ ರೋಗವು ಏನಪ್ಪ ಅಂದಾಗ ಒಂದು ಪ್ಲಾಸ್ಮೋಡಿಯಮ್ ಪ್ಲಾಸ್ಮೋಡಿಯಂ ರೋಗ ಅಂತೀವಿ ನಾವು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮಲೇರಿಯಾ ರೋಗವು ಮಲೇರಿಯಾ ರೋಗ ಏನು ಅಂದಾಗ ರೀ ಮಲೇರಿಯಾ ರೋಗ ಭಾಗದ ಮೀನ್ಸ್ ಮನುಷ್ಯನ ದೇಹದ ಭಾಗದ ಬೇರೆ ಬೇರೆ ಭಾಗಕ್ಕೆ ತೊಂದರೆ ಮಾಡ್ತೈತೆ ಶ್ವಾಸಕೋಶಕ್ಕೆ ಕೊಡ್ತೈತಿ ನೆಕ್ಸ್ಟ್ ಏನಪ್ಪ ಅಂದಾಗ ಶ್ವಾಸಕೋಶ ನನ್ನ ಭಾಗಕ್ಕೆ ಎಲ್ಲ ಭಾಗದಲ್ಲಿ ಏನಪ್ಪ ಅಂದ್ರೆ ಒಂಥರ ಕುಂದು ಕೊರತೆ ಉಂಟು ಮಾಡಿ ಮನುಷ್ಯನಪ್ಪ ಸಾಯುವ ಪರಿಸ್ಥಿತಿಗೆ ಹೋಯ್ತೈತಿ ಇದು ಯಾವುದರಿಂದ ಯಾವುದರಿಂದ ಮಲೇರಿಯಾ ರೋಗ ಬರ್ತೈತೆ ಅಂದಾಗ ಪ್ಲಾಸ್ಮೋಡಿಯಂ ಪ್ಲಾಸ್ಮೋಡಿಯಮ್ ಎಂದು ಬರ್ತೈತೆ ಮೀನ್ಸ್ ಪ್ಲಾಸ್ಮೋಡಿಯನ್ ಅನ್ನೋದು ಅಂದಾಗ ಒಂದು ಪ್ಯಾರಾಸೈಟ್ ಓಕೆ ಮೋಡಿಯಂ ಅನ್ನೋದು ಒಂದು ಪ್ಯಾರಸೈಟ್ ಮೀನ್ಸ್ ಒಂದು ವಿಷ ಆ ವಿಷವನ್ನು ಯಾರು ತಗೊಂಡ್ಬಂದು ಮನುಷ್ಯರಿಗೆ ಅಂದಾಗ ಫೀಮೇಲ್ ಫೀಮೇಲ್ ಮಾಸ್ಕ್ಯೂಟೋ ಏನಪ್ಪ ಅಂದಾಗ ಎನಾಪಿಲಸ್ ಅನ್ನೋದು ಏನಪ್ಪ ಅಂದಾಗ ಒಂದು ಹೆಣ್ಣು ಸೊಳ್ಳೆ ಹೆಣ್ಣು ಸೊಳ್ಳೆ ಸೊ ಪ್ಲೀಸ್ ನೋಡ್ಕೊಡ್ರಿ ಕ್ವಶನ್ ಓದ್ಬೇಕಾದ್ರೆ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಮಲೇರಿಯಾ ರೋಗವು ಕೆಳಗಿನ ಯಾವುದರಿಂದ ಬರುತ್ತೆ ಅಂತ ಕೇಳಿದಾಗ ಅಂದಾಗ ಆಪ್ಷನ್ ಆಪ್ಷನಲ್ಲಿ ಪ್ಲಾಸ್ಮೋಡಿ ಎತ್ತಾನೆ ಪ್ಲಾಸ್ಮೋಡಿ ಹಾಕ್ರಿ ಯಾಕಂದರೆ ಈ ಪ್ಲಾಸ್ಮೋಡಿ ಅನ್ನೋದು ಒಂದು ವಿಷಯ ಅಂತಿರಲ್ಲ ಪ್ಯಾರಾಸೈಟು ಇದು ಪ್ಯಾರಾಸೈಟ್ನ ಎಲ್ಲಿ ಯಾರು ತೊಗೊಂಬರ್ತಾರೆ ಮನುಷ್ಯ ಇರ್ತಾರೆ ಅಂದಾಗ ಅನಪಿಲಸ್ ಅನ್ನೋ ಒಂದು ಹೆಣ್ಣು ಸೊಳ್ಳೆ ಹೆಣ್ಣು ಸೊಳ್ಳೆ ಏನಪ್ಪ ಅಂದಾಗ ಮನುಷ್ಯನಿಗೆ ಬಂದು ಕಚ್ತೈತಿ ಅಂತ ಹೇಳತ್ತಾರ ನಿಮ್ಮ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇತ್ತೀಚಿಗೆ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸ್ ಮತ್ತು ಸುದ್ದಿಯಲ್ಲಿ ಏನು ಅಂದಾಗ ಡಬ್ಲ್ಯೂ ಹೆಚ್ಚು ಡಬ್ಲ್ಯೂ ಎಚ್ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತು ಎರಡು ಸಾರಿ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಏನಪ್ಪ ಅಂದಾಗ ಮಧ್ಯ ಅಮೆರಿಕದಲ್ಲಿ ಒಂದು ದೇಶ ಎಲ್ ಸಾಲ್ವಿಡಾರ್ ಅಂತೇಳಿ ಎಲ್ ಸಾಲ್ವಿಡ ಸಾರಿ ಎಲ್ ಸಾಲ್ವಿಡಾರ್ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಏನಪ್ಪ ಅಂದಾಗ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ ಸಾಲಿಡಾರ್ ಅನ್ನೋ ಒಂದು ಮಧ್ಯ ಮಧ್ಯ ಅಮೇರಿಕ ದೇಶವನ್ನು ಅಂದಾಗ ಬಂದಾಗ ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡ್ತು ಇಲ್ಲಿ ನೋಡ್ಕೊಡ್ರಿ ಹೇಗೆ ನಿಮಗೆ ಪೋಲಿಯೋ ಬಂದಿಲ್ಲ ಅದೇ ಥರ ಪ್ರಚಲಿತ ಘಟನೆಯಲ್ಲಿ ಈ ರೋಗಗಳ ಬಗ್ಗೆ ಆಗಿದೆ ಇಲ್ಲೇನ ಆ ಥರ ನೋಡ್ಕೊಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಅಂದಾಗ ಎಲ್ ಸಾಲಿಡಾರ್ ಅನ್ನೋ ದೇಶವನ್ನು ಏನು ಬಂದಾಗ ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡ್ತು ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡ್ತು ಅದೇ ಥರ ಮತ್ತೊಂದು ಇತ್ತೀಚೆಗಾಗಿದೆ ಏನು ಅಂದಾಗ ಚೀನಾವನ್ನು ಕೂಡ ಚೀನಾವನ್ನು ಕೂಡ ಏನಪ್ಪ ಅಂದರೆ ಭಾರತ ಸಾರಿ ಚೀನಾವನ್ನು ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಲೇರಿಯಾ ಮುಕ್ತ ದೇಶ ಅಂತ ಮಾಡ್ತು ಇವೆರಡು ಕರೆಂಟ್ ಅಫೇರ್ಸ್ನ ಏನು ಇವೆರಡು ಇವೆರಡೂ ಆದಮೇಲೆ ಮತ್ತು ಭಾರತದ ಪರಿಸ್ಥಿತಿ ಏನು ಭಾರತ ನೋಡಿಕೊಡ್ರಿ ಇಲ್ಲಿ ನೋಡಿಕೊಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಎಲ್ ಸಲ್ಯೂಡ್ ಅನ್ನೋ ಮಧ್ಯ ಭ ಅಮೇರಿಕ ದೇಶವನ್ನು ಏನುಪಂದ್ರೆ ಮಲೇರಿಯಾ ಮುಕ್ತ ದೇಶ ಅಂತ ಹೇಳ್ತಿತ್ತು ಅದೇ ಥರ ಏನಪ್ಪ ಇತ್ತೀಚೆಗೆ ಚೀನಾವನ್ನು ಕೂಡ ಏನಪ್ಪ ಮಲೇರಿಯಾ ಮುಕ್ತ ದೇಶ ಅಂತ ಹೇಳ್ತಿವಿ ಮತ್ತು ಹಾಗಾದ್ರೆ ಭಾರತದ ಐತಿ ಭಾರತ ಐತಿ ಅಂದಾಗ ಭಾರತ ನೋಡಿಕೊಡ್ರಿ ಏನಂತ ಒಂದು ಅಂದ್ರೆ ಒಂದು ಗುರಿಯನ್ನು ಹೊಂದೈತಿ ಅಂದಾಗ ಭಾರತವನ್ನು ಎರಡು ಸಾವಿರದ ಅನ್ನುವುದರೊಳಗೆ ಮಲೇರಿಯಾ ಮಲೇರಿಯಾ ಮುಕ್ತ ದೇಶ ಯಾವಾಗ ಅಂತೇಳಿ ಟಾರ್ಗೆಟ್ ಇಟ್ಕೊಂಡ್ ರೀ ಎರಡು ಸಾವಿರದ ಮೂವತ್ತು ಹನ್ನುವುದರೊಳಗೆ ಎರಡು ಸಾವಿರದ ಮೂವತ್ತು ಹನ್ನರೊಳಗೆ ಭಾರತ ಏನಪ್ಪ ಅಂದ್ರೆ ಭಾರತ ದೇಶದಿಂದ ಮಲೇರಿಯಾ ರೋಗವನ್ನು ಹೊಡೆದೋಡಿಸ್ತದೆ ಅಂತೇಳಿ ಯಾರು ಕಮಿಟ್ಮೆಂಟ್ ತೊಗೊಂಡ್ರಿ ಭಾರತ ತೊಗೊಂಡ್ತಿ ಮೀನ್ಸ್ ಈ ಸದ್ಯಕ್ಕೆ ಏನು ಅಂದಾಗ ಸದ್ಯಕ್ಕೆ ಭಾರತ ಇನ್ನೂ ಮಲೇರಿಯಾ ಮುಕ್ತ ದೇಶ ಆಗಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಸರಿಯಾಗಿ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟು ಇವಾಗ ಜನರಿಗೆ ಮಲೇರಿಯಾ ರೋಗದ ಬಗ್ಗೆ ಅರಿವು ಮೂಡಿಸ್ಬೇಕಂದಾಗ ಜನರಿಗೆ ಮಲೇರಿಯಾ ರೋಗ ಅರ್ ಅರಿವು ಮೂಡಿಸ್ಬೇಕಂದಾಗ ವಿಶ್ವ ಮಲೇರಿಯಾ ದಿನ ಅಂತೇಳಿ ಪ್ರತಿ ವರ್ಷ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೈದರಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೈದರಂದು ಏನಪ್ಪ ವಿಶ್ವ ಆರೋಗ್ಯ ಸಂಸ್ಥೆ ಏಪ್ರಿಲ್ ಏನಂತ ಅನೌನ್ಸ್ ಮಾಡ್ತೈತಿ ವಿಶ್ವ ಮಲೇರಿಯಾ ದಿನ ಅಂದಾಗ ಜನರಿಗೆ ಮಲೇರಿಯಾದ ಬಗ್ಗೆ ಅರಿವು ಮುಟ್ಲಿ ಅಂತ ಏನು ಮಾಡ್ತೈತಿ ಏಪ್ರಿಲ್ ಇಪ್ಪತ್ತೈದರಂದು ಇಪ್ಪತ್ತೈದರಂದು ಏನಪ್ಪ ಅಂದಾಗ ಮಲೇರಿಯಾ ದಿನ ಮಾಡ್ತೈತಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಧ್ಯೇಯವಾಗಿ ಏನಿದೆ ನೋಡ್ಕೊಂಡು ಎರಡು ಸಾವಿರದ ಇಪ್ಪತ್ತು ಯಾಕಂದ್ರೆ ಏಪ್ರಿಲ್ ಇಪ್ಪತ್ತೈದು ದಾಟಿದೆ ಅಲ್ಲ ರೀ ಎರಡು ಸಾವಿರದ ಇಪ್ಪತ್ತೊಂದರದು ಏನಿದೆ ನೋಡ್ಕೊಡಿ ನೆಕ್ಸ್ಟು ಈ ಎಲ್ ಸಾಲಿಡರ್ ಅಂತ ಬಂದಾಗ ಎಲ್ ಸಾಲಿಡರ್ ಅಂತ ಬಂದಾಗ ಇದ್ರ ಮೇಲೆ ಇನ್ನೊಂದು ಕರೆಂಟ್ ಅಫೇರ್ಸ್ ಆಯಿತು ಪ್ರಪಂಚದ ಮೊಟ್ಟ ಮೊದಲ ಪ್ರಪಂಚದ ಮೊಟ್ಟ ಮೊದಲ ದೇಶ ಬಿಟ್ಕಾಯಿನ್ ಅನ್ನು ಲೀಗಲ್ ಟೆಂಡರ್ ಅಂತ ಘೋಷಣೆ ಮಾಡಿದ ದೇಶ ಯಾವತ್ತೆ ಬಂದಾಗ ಎಲ್ ಸಾಲಿಡರ್ ಸೊ ಪ್ಲೀಸ್ ನೆನ್ಪಿಟ್ಟು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನೇನಂತ ಘೋಷಣೆ ಮಾಡಿತ್ತು ರೀ ಮಲೇರಿಯಾ ಮುಕ್ತ ದೇಶ ನೆಕ್ಸ್ಟ್ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾಗಿದೆ ಬಿಟ್ಕಾಯಿನ್ ಅನ್ನು ತಮ್ಮ ದೇಶದ ಏನಪ್ಪ ಅಂದ್ರೆ ಕರೆನ್ಸಿ ಓಕೆ ನಾಣ್ಯ ಅಥವಾ ಅಂತೀವಲ್ಲ ಕರೆನ್ಸಿ ಏನಪ್ಪ ಲೀಗಲ್ ಟೆಂಡರ್ ಆಗಿ ಒಪ್ಪಿಕೊಂಡ ದೇಶ ಮೊಟ್ಟ ಮೊದಲ ದೇಶ ಅಂದಾಗ ಎಲ್ ಸಾಲಿಡಾರ್ ಎರಡರಲ್ಲಿ ಯಾವುದಾದ್ರೂ ಪ್ರಶ್ನೆ ಆಗ್ಬೋದು ನೆನಪಿಟ್ಕೊಡ್ರಿ ಎಲ್ ಸಾಲಿಡಾರ್ ಬಿಟ್ಕಾಯಿನ್ ಅಂತ ಲೀಗಲ್ ಟೆಂಡರ್ ಮಾಡಿತಿ ಸೊ ಹೀಗಾಗಿ ಏನಪ್ಪ ಇದ್ರ ಮೇಲೆ ಪ್ರಶ್ನೆಗೆ ಬರ್ಬೋದು ಭಾರತ ಯಾವ ವರ್ಷ ಮುಕ್ತ ಮಾಡತೈತೆ ಅಂತ ಹೇಳಿದಾಗ ಎರಡು ಸಾವಿರದ ಮೂವತ್ತ ಭಾರತದಿಂದ ಮಲೇರಿಯಾ ರೋಗವನ್ನು ನಾವು ಹೊಡೆದೋಡಿಸ್ತೇವೆ ಅಂತೇಳಿ ಭಾರತ ಕಮಿಟ್ಮೆಂಟ್ ತೊಗೊಂಡೈತಿ ಅದನ್ನು ಏನಪ್ಪ ಜನರಿಗೆ ಅದರ ಬಗ್ಗೆ ಅರಿವು ಮುಟ್ಸಕ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೈದು ಅಂದಾಗ ವಿಶ್ವ ವಿಶ್ವ ಮಲೇರಿಯಾ ದಿನ ಅಂತ ಘೋಷಣೆ ಮಾಡಿ ಮೀನ್ಸ್ ಜನರಿಗೆ ಅದರ ಬಗ್ಗೆ ಅರಿವು ಮುಟ್ಲಿ ಅಂತೇಳಿ ರೈಟ್ ಇವೆಲ್ಲ ಪಾಯಿಂಟ್ಸ್ನ ಆ್ಯಡ್ ಮಾಡಿಕೊಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಇಲ್ಲಿ ಪಂದ್ಯೂಬರ್ ಓಕೆ ಟಿ ಬಿ ಅಂತೇಳ್ರಿ ಟಿ ಬಿ ಇದು ಕೂಡ ಭಾಳ ಇಂಪಾರ್ಟೆಂಟು ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿ ನೋಡಿಕೊಡ್ರಿ ಟಿ ಬಿ ಅನ್ನುವ ರೋಗವು ಮಾನವನ ಯಾವ ಭಾಗಕ್ಕೆ ತೊಂದರೆ ಮಾಡ್ತೈತೆ ಅಂದಾಗ ಇಲ್ಲಿ ಅದೇ ನೋಡಿಕೊಡ್ರಿ ಟಿ ಬಿ ಅನ್ನೋದೇನಪ್ಪ ಅಂದ್ರೆ ಮಾನವನ ಶ್ವಾಸಕೋಶಕ್ಕೆ ಶ್ವಾಸಕೋಶಕ್ಕೆ ಲಂಗ್ಸ್ಗೆ ಓಕೆ ಲಂಗ್ಸ್ಗೆ ಎಫೆಕ್ಟ್ ಮಾಡ್ತೈತಿ ಶ್ವಾಸಕೋಶಕ್ಕೆ ಎಫೆಕ್ಟ್ ಮಾಡ್ತೈತಿ ಪ್ಲಸ್ ಕೋವಿಡ್ ನೈನ್ಟೀನ್ ಇದು ಕೂಡ ಏನಪ್ಪ ಅಂದಾಗ ಕೋವಿಡ್ ನೈನ್ಟೀನ್ ಇದು ಕೂಡ ಮನುಷ್ಯನ ಶ್ವಾಸಕೋಶಕ್ಕೆ ಎಫೆಕ್ಟ್ ಅಂದಾಗ ಡೈರೆಕ್ಟ್ ಅಥವಾ ಇನ್ಡೈರೆಕ್ಟ್ ನಿಮಗೆ ಯಾವುದಾದ್ರೂ ಪ್ರಶ್ನೆ ಕೇಳ್ಬೋದು ನೆನ್ಪಿಟ್ಕೊಳ್ರಿ ಯಾಕಂದರೆ ಎರಡು ಪ್ರಮುಖ ರೋಗಗಳು ತೊಗೊಂಡಾದಾಗ ಇದನ್ನೂ ಸ್ವಲ್ಪ ಅರಿವಿರಲಿ ಅಂತ ತೊಗೊಂಡಿದ್ದೇನೆ ಹಾಗಾದರೆ ಹಾಗಾದರೆ ಟಿ ಬಿ ಟ್ಯೂಬರ್ಕೋಲಸ್ ಅನ್ನೋದು ರೋಗ ಏನಪ್ಪ ಅಂದಾಗ ಇದು ನೋಡಿಕೊಡ್ರಿ ಇದು ಒಂದು ಬ್ಯಾಕ್ಟೀರಿಯಾ ರೋಗ ಇವು ನೋಡಿಕೊಡ್ರಿ ಇದು ಕೂಡ ವೈರಸ್ ಪೋಲಿಯೋ ಕೂಡ ವೈರಸ್ ರೋಗ ಅದೇ ಥರ ಮಲೇರಿಯಾ ಕೂಡ ಒಂದು ವೈರಸ್ ರೋಗ ಆದರೆ ಟ್ಯೂಬರ್ಕೋಲಸ್ ಅನ್ನೋದು ಏನಪ್ಪ ಅಂದಾಗ ಟಿ ಬಿ ಅನ್ನೋದು ಬ್ಯಾಕ್ಟೀರಿಯಾದಿಂದ ಹಬ್ಬು ಆ ಒಂದು ರೋಗ ಒಂದು ರೋಗ ಯಾವುದಕ್ಕೆ ಭಾಗಕ್ಕೆ ಏನ್ಪಾದ್ರೆ ಲಂಗ್ಸ್ ಇದಾಕತಿ ಲಂಗ್ಸ್ಗೆ ನೆಕ್ಸ್ಟ್ ನೋಡ್ಕೊಡ್ರಿ ಇದರ ಲಸಿಕೆ ಹೆಸರೇನು ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಬಿ ಸಿ ಜಿ ವ್ಯಾಕ್ಸಿನ್ ಅಂತ ಕೊಡ್ತಿರ್ತಾರೆ ಬಿ ಸಿ ಜಿ ನೋಡಿಕೊಡ್ರಿ ಬೆಸ್ಲೆ ಕ್ಯಾಲಮೆಟಿಕ್ ಗ್ಯೂರಿನ್ ಅಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದು ಬಿ ಸಿ ಜಿ ಅನ್ನೋದು ಅಂದಾಗ ಟಿ ಬಿ ಕೊಡುವ ಒಂದು ಲಸಿಕೆ ಯಾಕಂದ್ರೆ ಎರಡೂ ಪ್ರಮುಖ ರೋಗಗಳು ಸುದ್ದಿಲಿದ್ದಾಗ ಇನ್ನೊಂದು ರೋಗವನ್ನು ಸ್ವಲ್ಪ ಸರಿಯಾಗಿ ನೋಡಿಕೊಡ್ರಿ ಅಂತೇಳಿ ಆ್ಯಡ್ ಮಾಡಿದ್ದೀನಿ ಸೊ ಪ್ಲೀಸ್ ಇದನ್ನು ನೆನಪಿಟ್ಕೊಳ್ರಿ ರೈಟ್ ಹಾಗಾದರೆ ಭಾರತ ಭಾರತ ಈ ಟಿ ಬಿ ಅನ್ನುವ ರೋಗವನ್ನು ಭಾರತದಿಂದ ಭಾರತದಿಂದ ಯಾವ ವರ್ಷದೊಳಗೆ ಯಾವ ವರ್ಷದೊಳಗೆ ನಮ್ಮ ದೇಶದಿಂದ ನಮ್ಮ ದೇಶದಿಂದ ಈ ಟಿ ಬಿ ಅನ್ನುವ ರೋಗವನ್ನು ಹೊಡೆದು ಓಡಿಸ್ತೇವೆ ಅಂತೇಳಿ ಘೋಷಣೆ ಮಾಡಿತ್ತು ರೀ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಟಿ ಬಿ ರೋಗವನ್ನು ಭಾರತ ಎರಡು ಸಾವಿರದ ಇಪ್ಪತ್ತೈದು ಸಾರಿ ಎರಡು ಸಾವಿರದ ಇಪ್ಪತ್ತೈದು ಅನ್ನುವದರೊಳಗೆ ಅನ್ನೋದರೊಳಗೆ ಈ ಟಿ ಬಿ ಅನ್ನೋ ರೋಗವನ್ನು ಭಾರತದಿಂದ ನಿರ್ಮೂಲನೆ ಮಾಡ್ತೈತೆ ಅಂತ ಯಾರು ಭಾರತ ಸರ್ಕಾರ ಒಂದು ಗುರಿ ಹೊಂದಿದೆ ಓಕೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಟಿ ಬಿ ಅನ್ನು ಯಾವಾಗ ಅಂದಾಗ ಎರಡು ಸಾವಿರದ ಇಪ್ಪತ್ತೈದು ಸೊ ಇಲ್ಲೊಂದು ಚಾಟ್ ಮಾಡಿಕೊಡ್ತೇನೆ ನೋಡಿರಿ ನಿಮ್ಗೆ ಓಕೆ ಈ ಪ್ರಮುಖ ಮೂರು ರೋಗದವಲ್ರಿ ಪೋಲಿಯೋ ಪೋಲಿಯೋ ಅಂತ ಬಂದಾಗ ಆಲ್ರೆಡಿ ಏನಪ್ಪ ಆಲ್ರೆಡಿ ಏನಪ್ಪ ಅಂದಾಗ ಫ್ರೀ ಅಂತ ಬರ್ಕೊಂಡಿದ್ರೆ ಅಂತ ಹೇಳಿ ಸಾರಿ ಬ್ರೇಕೆಟ್ನ ಬರ್ಕೊಡ್ರಿ ಎರಡು ಸಾವಿರದ ಹದಿನಾಲ್ಕು ಡಬ್ಲ್ಯೂ ಎಚ್ಒ ಏನಪ್ಪ ಅಂದ್ರೆ ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಮಾಡಿದ್ದೆ ಪೋಲಿಯೋ ಮುಕ್ತ ದೇಶ ಅದೇ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಲೇರಿಯಾ ಮಲೇರಿಯಾ ಏನಪ್ಪಂದಾಗ ಭಾರತ ಏನಪ್ಪಂದ್ರೆ ಎರಡು ಸಾವಿರದ ಮೂವತ್ತು ಅನ್ನುವುದರೊಳಗೆ ಎರಡು ಸಾವಿರದ ಮೂವತ್ತರೊಳಗೆ ಇದನ್ನು ಮುಕ್ತ ಅಂತ ಯಾರು ಅನೌನ್ಸ್ ಮಾಡಿದ್ರಿ ಭಾರತ ಅನ್ಕೊಂಡಿದೆ ಮೀನ್ಸ್ ಗುರಿ ಒಪ್ಪು ಅಂದ್ಕೊಂಡಿದ್ವಿ ನೆಕ್ಸ್ಟು ಟಿ ಬಿ ಅನ್ನೋದನ್ನ ಅಂದ್ರೆ ಟಿ ಬಿ ಅನ್ನೋದನ್ನ ಎರಡು ಸಾವಿರದ ಇಪ್ಪತ್ತೈದು ಅನ್ನುವದರೊಳಗೆ ಎರಡು ಸಾವಿರದ ಇಪ್ಪತ್ತೈದು ಅನ್ನುವುದರೊಳಗೆ ಭಾರತ ಸರ್ಕಾರ ಭಾರತ ಭೂಮಿಯಿಂದ ಟಿ ಬಿ ಅನ್ನುವ ರೋಗವನ್ನು ಕೂಡ ಎಲಿಮಿನೇಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ ಪ್ರಸ್ತುತವಾಗಿ ನೋಡ್ಕೊಡ್ರಿ ಪೋಲಿಯೋ ಏನಪ್ಪಂದರೆ ಎರಡು ಸಾವಿರದ ಹದಿನಾಲ್ಕು ಆಲ್ರೆಡಿ ನೀವು ರಿಮೂವ್ ಮಾಡ್ಯಾವ್ರಿ ನಾವು ಫ್ರೀ ಇದ್ದೀವಿ ಆದರೆ ಮಲೇರಿಯಾ ಮತ್ತು ಟಿ ಬಿ ಇನ್ನೂ ರಿಮೂವ್ ಆಗಿಲ್ಲ ಮಲೇರಿಯಾವನ್ನು ಎರಡು ಸಾವಿರದ ಮೂವತ್ತರ ಒಳಗಡೆ ನಮ್ಮ ಭಾರತದಿಂದ ಮುಕ್ತ ಮಾಡ್ತೀವಿ ಅಂತ ಮೀನ್ಸ್ ನಿರ್ಮೂಲನೆ ಅಂತ ಅದೇ ಥರ ಟಿ ಬಿ ಎರಡು ಸಾವಿರದ ಇಪ್ಪತ್ತೈದು ಸೊ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಪಾಯಿಂಟ್ಸ್ ನೇನುಪಿಟ್ಕೊಡಿ ನೆಕ್ಸ್ಟ್ ಜನರಿಗೆ ಟಿ ಬಿ ರೋಗದ ಬಗ್ಗೆ ಅರಿವು ಮುಟ್ಟಿಸಬೇಕಾದರೆ ಅರಿವು ಮುಟ್ಟಿಸಬೇಕಾದ್ರೆ ಏನಪ್ಪ ಅಂದಾಗ ವಿಶ್ವ ಆರೋಗ್ಯ ಸಂಸ್ಥೆ ಮೀನ್ಸ್ ಡಬ್ಲ್ಯೂ ಹೆಚ್ಚು ಡಬ್ಲ್ಯೂ ಹೆಚ್ಚು ಪ್ರತಿ ವರ್ಷ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತ್ನಾಲ್ಕಿಗೆ ಏನು ಬಂದಾಗ ವಿಶ್ವ ಟಿ ಬಿ ದಿನ ಅಂತ ಘೋಷಣೆ ಮಾಡಿದೆ ವಿಶ್ವ ಟಿ ಬಿ ದಿನ ಅಂತಂದ್ರೆ ಸೊ ಕೇಳ್ಬೋದು ಇಂಡೈರೆಕ್ಟ್ಲಿ ಯಾಕಂದ್ರೆ ಒಂದು ಪ್ರಶ್ನೆ ಹೆಂಗಿರ್ತೈತೆ ರೀ ಯಾವ ದಿನವೂ ಯಾವ ಯಾವ ವಿಷಯದ ಬಗ್ಗೆ ಒಂದು ದಿನ ಆಚರಣೆ ಅಂತ ಕೇಳ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಜನರಲ್ಲಿ ಟಿ ಬಿ ರೋಗದ ಬಗ್ಗೆ ಅರಿವು ಮುಟ್ಸೋಕ್ಕೆ ಅಂತ ಬಂದಾಗ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ವಿಶ್ವ ಟಿ ಬಿ ದಿನ ಅಂತೇಳಿ ಆಚರಣೆ ಮಾಡ್ತೈತಿ ಅಂದ್ರೆ ಜನರಿಗೆ ಇದರ ಬಗ್ಗೆ ಅರಿವು ಮುಟ್ಲಿ ಅಂತೇಳಿ ಸೊ ಪ್ಲೀಸ್ ಯಾರಾದರೂ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ನಾಲ್ಕು ದಾಟಿತ್ರಿ ಇಪ್ಪತ್ನಾಲ್ಕು ಈ ಹಾಗಾದರೆ ಈ ಪ್ರಸ್ತುತ ವರ್ಷದ ಟಿ ಬಿ ದಿನ ಅಥವಾ ವಿಶ್ವ ಟಿ ಬಿ ದಿನದ ಧ್ಯೇಯವಾಕಿ ಏನಂತ ನೋಡಿಕೊಡ್ರಿ ಯಾಕಂದ್ರೆ ನಾನು ನೋಡ್ಕೊಡಿ ನೀವು ಅದನ್ನು ಸರ್ಚ್ ಮಾಡಿದರೆ ಎರಡು ಲೈನ್ ಎಕ್ಸ್ಟ್ರಾ ಓದ್ತೀರಿ ಅಷ್ಟೇ ಬಿಟ್ಟರು ಉದ್ದೇಶ ಬೇರೆ ಏನಿಲ್ಲ ರೈಟ್ ಸೊ ಪ್ಲೀಸ್ ನೋಡಿಕೊಡ್ರಿ ಒಂದೇ ಪಾಯಿಂಟಲ್ಲಿ ನೋಡಿಕೊಡ್ರಿ ಒಂದೇ ಪಾಯಿಂಟಲ್ಲಿ ಎಷ್ಟು ಕವರ್ ಮಾಡ್ಬೋದು ಎಷ್ಟು ಕವರ್ ಮಾಡ್ಬೋದು ಈ ಥರ ಕರೆಂಟ್ ಅಫೇರ್ಸ್ ಓದ್ಕೊಡ್ರಿ ಅಂದಾಗ ಏನಪ್ಪ ಅಂದ್ರೆ ನಮ್ಮ ಪರೀಕ್ಷೆಗೆ ಸ್ವಲ್ಪ ಸಮಯದಲ್ಲಿ ಎಷ್ಟು ವಿಷಯಗಳ್ನ ಸಂಗ್ರಹಣೆ ಮಾಡಬೇಕನ್ನೋದು ಗೊತ್ತಾಗುತ್ತೆ ಯಾಕಂದರೆ ಬರೀ ಇದನ್ನು ಬೇರೆ ಇದನ್ನು ಬೇರೆ ಇದನ್ನು ಬೇರೆ ಓದಾಕತ್ತೆ ಅಂತ ಕೊಡ್ರಿ ಸಮಯ ಸಾಲುವುದಿಲ್ಲ ಆದರೆ ಇದಕ್ಕೆ ಲಿಂಕ್ ಮಾಡಿ ಬೇ ಲಿಂಕ್ ಮಾಡಿಕೊಂಡು ಇದರ ಬಗ್ಗೆ ವಿಷಯಗಳು ಒಂದೇ ಸೈಡ್ ಹಾಕಬೇಕು ಅದೇ ಹೇಳಿದ್ನಲ್ಲ ಇತ್ತೀಚಿನ ಪರೀಕ್ಷೆಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಪ್ರಶ್ನೆಗಳು ಪ್ರಚಲಿತ ಘಟನೆ ಆಧಾರದ ಮೇಲೆ ವಿಷಯವಾಗಿ ಬರಾತು ಸೊ ಹೀಗಾಗಿ ಇದರ ಬಗ್ಗೆ ಯಾವುದಾದ್ರೂ ಕೇಳ್ಬೋದು ಸರಿಯಾಗಿ ನೆನ್ಪಿಟ್ಕೊಳ್ರಿ ಐ ಹೋಪ್ ಇವತ್ತಿನ ಸೆಷನಲ್ಲಿ ಭಾಳ ಇನ್ಫಾರ್ಮೇಷನ್ ಮೀನ್ಸ್ ಎಷ್ಟೋ ವಿಷಯಗಳನ್ನ ಒಂದು ಸೈಡ್ ಸೇರಿಸಿದ್ದೀನಿ ರೈಟ್ ಸೊ ಪ್ಲೀಸ್ ಅರ್ಥ ಆದರೆ ಏನಪ್ಪ ಅಂದ್ರೆ ಶೇರ್ ಮಾಡಿ ಬಿಕಾಸ್ ಎಷ್ಟೋ ಜನ ಏನಪ್ಪ ಮನೇಲಿ ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇರೋದಂದ್ರೆ ಹೇಗೆ ಓದಬೇಕಂತ ಗೊತ್ತಿಲ್ಲ ಅವ್ರಿಗೆ ಶೇರ್ ಮಾಡಿಕೊಡ್ರಿ ಇಲ್ಲ ನೋಡ್ಕೊಡ್ರಿ ಶೇರಿಂಗ್ ಈಸ್ ಕೇರಿಂಗ್ ಅಂತೀವಿ ಇಲ್ಲಪ್ಪ ಭಕ್ದಲ್ಲಿದ್ದವು ನೋಡಿದ್ನಂದ್ರೆ ಅವನು ಜಲ್ದಿ ಪಾಸ್ ಆಗ್ತಾನೆ ಫೇಲ್ ಆಗ್ತಾನೆ ಆಗಿರೋಂಗಿಲ್ಲ ಅಂದಾಗ ನಮ್ಮಲ್ಲೇ ಹೇಳ್ತೇವಲ್ಲ ಕಟ್ಟಿಟ್ಟ ಬುದ್ಧಿ ಕುಳಿತೈತಿ ಬಿಚ್ಚಿಟ್ಟ ಬುದ್ಧಿ ಬೆಳಿತೈತಿ ಅಂತೇಳಿ ನಾಲೆಜ್ ಹ್ಯಾಸ್ ಟು ಬಿ ಸೇಡ್ ವಿತ್ ಸಮ್ ಒನ್ ಟು ಗೇನ್ ಎ ನಾಲೆಜ್ ಅಂತಾರೆ ನಾವು ಎಷ್ಟು ನಾಲೆಜ್ ಬರ್ಬೇಕಂದ ಅಷ್ಟು ನಾಲೆಜ್ ನಾವು ಎಷ್ಟು ಶೇರ್ ಮಾಡ್ತೀವಲ್ಲ ರೀ ಅಷ್ಟು ನಾಲೆಜ್ ನಮಗೆ ಬಂದೇ ಬರ್ತೈತೆ ಯಾಕಂದಾಗ ನೀವು ಒಬ್ಬ ವ್ಯಕ್ತಿಗೆ ಹೇಳಬೇಕಾದ್ರೆ ಆ ವ್ಯಕ್ತಿಗೂ ಆ ವಿಷಯದ ಬಗ್ಗೆ ಅರಿವಿತ್ತಂದಾಗ ಆ ವ್ಯಕ್ತಿಗಿಂತ ಸ್ವಲ್ಪ ಹೆಚ್ಚಿಗೆ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅದೇ ನಿನ್ನ ಎಕ್ಸಾಮ್ ಪ್ರಿಪ್ರೇಷನ್ ಓಕೆ ಐ ಹೋಪ್ ಇನ್ಫಾರ್ಮೇಷನ್ ಲೈಕ್ ಆಗಿದೆ ಅನ್ಕೊಂತೀನಿ ಸೊ ಲೈಕ್ ಆದರೆ ಮೀನ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿಕೊಡ್ರಿ ಪ್ಲಸ್ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಡಿರಿ ಡೆಫಿನೆಟ್ಲಿ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ ಐ ಹೋಪ್ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಗೈಸ್ ಹ್ಯಾವ್ ಎ ನೈಸ್ ಡೇ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್